ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಆ್ಯಂಡ್ ಗೈಸ್, ಇವತ್ತಿನ ಬಿಡೋದಲ್ಲಿ ಯಾವ ಬೋರ್ಡನ್ನು ನಾನು ಮಾಡಲ್ಲ ಅಂದ್ಕೊಂಡಿದ್ದೆ, ಅದೇ ಬಿಡೋಣ ಮತ್ತೆ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ನಮ್ಮಲ್ಲಿ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದಾರೆ ಕೆಲಸ ಮಾಡೋದಕ್ಕೆ, ಬಟ್ ಅವ್ರ ಹತ್ರ ಸೊಲ್ಯೂಷನ್ ಇಲ್ಲ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದಕ್ಕೆ ನನಗೆ ಯಾವುದೇ ರೀತಿ ಅಂತ ಇಂಟ್ರೆಸ್ಟ್ ಇಲ್ಲ. ಸೊ ಇದನ್ನು ನೀವು ಹಿಂದಿನ ನಮ್ಮ ವಿಡಿಯೋಸ್ ಎಷ್ಟು ದಿನದಿಂದ ನಂತರ ನಾನು ವಿಡಿಯೋ ಕೊಡ್ತಾ ಇದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವೇನು ಮಾಡೋದು ನಿಮಗೆ ಗೊತ್ತಾಗಿರ್ಬೋದು ಕೂಡ. ಎನಿವೇಸ್ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆದರೆ ನೀವು ವಿಡಿಯೋನ ಲೈಕ್ ಮಾಡಬಹುದು. ಆ್ಯಂಡ್ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಒಂದು ವಾರದ ಹಿಂದೆ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಒಂದು ಸ್ಮಾಲ್ ಕ್ವಶನ್ ಮಾರ್ಕ್ನಲ್ಲಿ ಒಂದು ಕ್ವಶನ್ನ ಕೇಳಿದೆ, ಅದೇನು ಅಂದರೆ ಇಲ್ಲಿಂದ ಕಾಣಿಸಿರ್ಬೋದು, ಸ್ವಿಸ್ ಟ್ರೋನಿಕ್ ಟೆಸ್ಟ್ ನೆಟ್ ಅನ್ನೋದು. ಬಟ್ ಯಾರು ಕೂಡ ಬೇಕು ಅಂತ ಹೇಳಲಿಲ್ಲ, ಬಟ್ ಆದರೆ ಮೇ ಬಿ ನೀವು ಮಾಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ PC ಇತ್ತು ಅಂದರೆ ನೀವು ಆರಾಮಾಗಿ ಮಾಡ್ಬೋದು, ವಿಜುವಲ್ ಸ್ಟುಡಿಯೋ ಕೋಡ್ ಸಾಫ್ಟ್ವೇರ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಆರಾಮಾಗಿ ಮಾಡ್ಕೊಬೋದರಿಂದ. ಬಟ್ ನಿಮ್ಮ ಹತ್ರ ಫೋನ್ ಇದೆ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಿ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ನೀವು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಯಾಕಂದರೆ ಇದರಲ್ಲಿ 6 ಟೆಕ್ನಿಕಲ್ ಟಾಸ್ಕ್ ಇದೆ. 6 ಟೆಕ್ನಿಕಲ್ ಟಾಸ್ಕ್ನೆಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗದ 3ನ ತಿಳಿಸ್ಕೊಡ್ತೀನಿ. ಇನ್ನು ಉಳಿದಿರೋ 3 ಏನಿದೆ ಅದನ್ನು ನಿಮಗೆ ಮುಂದಕ್ಕೆ ಬರೋವಂಥ ವಿಡಿಯೋಗಳಲ್ಲಿ ಏನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಬಟ್ ಆದರೆ ಒಂದು ಕಂಡೀಷನ್, ನಿಮ್ಮ ರೆಸ್ಪಾನ್ಸ್ ಇತ್ತು ಅಂದರೆ ಮಾತ್ರ, ನಿಮಗೆ ಬೇಕು ಅಂತ ಇದ್ದರೆ ಮಾತ್ರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಉಳಿದಿರೋ 3 ಟಾಸ್ಕ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕಮೆಂಟ್ ಮಾಡಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಎನಿವೇಸ್ ಗೈಸ್, ಇವಾಗ ಬನ್ನಿ ಹೋಗೋಣ ಇವತ್ತಿನ ಒಂದು ವಿಡಿಯೋ ಕಡೆಗೆ. ಆ್ಯಂಡ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇವತ್ತಿನ ಈ ಒಂದು ಟಾಸ್ಕ್ಗೆ ನೀವು ಹೊಸ ವ್ಯಾಲೆಟ್ನ ಯೂಸ್ ಮಾಡ್ಬೋದು. ಬಿಕಾಸ್ ಯಾಕಂದರೆ ಇಲ್ಲಿಂದ ನಿಮ್ಮ ಪ್ರೈವೇಟ್ ಕೀನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ನೀವು ಹಳೆ ನಿಮ್ಮ ಮೈನ್ ವ್ಯಾಲೆಟ್ನ ರೆಕಮೆಂಡ್ ಮಾಡಲ್ಲ ನಾನು ನಿಮಗೆ. ನೀವು ಬರ್ನರ್ ವ್ಯಾಲೆಟ್ ಅಂದರೆ ಒಂದು ಹೊಸ ವ್ಯಾಲೆಟ್, ಯಾವುದ್ರಲ್ಲಿ ನಿಮ್ಮ ಹತ್ರ ಫಂಡ್ ಇಲ್ಲ ಅಂಥ ವ್ಯಾಲೆಟ್ನ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ನಾನೇನು ಮಾಡ್ತೀನಿ ಅಂದ ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾದ್ರೆ ಅಂದರೆ ಗಿಟ್ ಹಬ್ನಲ್ಲಿ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಸಿಂಪಲ್ ಆಗಿ ಇಲ್ಲಿಂದ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ github.com ಬಂದು ಆ್ಯಂಡ್ ನಿಮ್ಮ ಒಂದು ಇಲ್ಲಿಂದ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಇಮೇಲ್ ಅಕೌಂಟು, ಇಮೇಲ್ ಮುಖಾಂತರ ನೀವು ಇಲ್ಲಿಂದ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ನನ್ನಿಂದ ಇಮೇಲ್ ಹಾಕಿದ್ದೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ, ನಮ್ದು ಏನಾಗುತ್ತೆ ಇಲ್ಲಿಂದ ಈ ಒಂದು ಕಂಟಿನ್ಯೂ. ಓಕೆ, ಇದ್ಯಾಕೋ ಇಲ್ಲಿಂದ ತಗೊಂತ ಇಲ್ಲ ಅನ್ಕೊಂತೀನಿ. ಎನಿವೇಸ್, ಇಲ್ಲಿಂದ ಕಂಟಿನ್ಯೂ. ಓಕೆ, ಐ ಥಿಂಕ್ ಇಲ್ಲಿಂದ ಎಂಟರ್ ಇವರ್ ಇಮೇಲ್. ಓಕೆ, ನಾನು ಆಲ್ರೆಡಿ ಎಂಟರ್ನ ಮಾಡಿದ್ದೀನಿ, ಬಟ್ ಆದರೆ ಇದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂತೀನಿ, ಲೆಟ್ಸ್ ಸಿ. ಓಕೆ, ಐ ಥಿಂಕ್ ನನ್ನ ಹತ್ರ ಆಲ್ರೆಡಿ ಈ ಒಂದು ಇಮೇಲ್ನಲ್ಲಿ ಅಕೌಂಟ್ ಇದೆ ಅಂತ ಹೇಳ್ತಿದ್ದೆ, ಇಲ್ಲಿ ಕಾಣಿಸ್ತಿರ್ಬೋದು ಇದರಿಂದಾಗಿ. ಓಕೆ, ಇಲ್ಲಿಂದ ನಾನು ಇನ್ನೊಂದು ಇಮೇಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಿರಿಂದ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಮ ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ನೀವು ಇಲ್ಲಿಂದ ನಿಮ್ಮ ಒಂದು ಯಾವುದಾದ್ರೂ ಯೂಸರ್ ನೇಮ್ನ ನೀವು ಇಲ್ಲಿಂದ ಏನು ಮಾಡ್ಬೋದು, ಇಲ್ಲಿಂದ ಈ ರೀತಿ ಕ್ರಿಯೇಟ್ ಮಾಡ್ಬೋದು. ಅವೈಲೇಬಲ್ ಇತ್ತು ಅಂದರೆ ಓಕೆ, ಯೂಸರ್ ನೇಮ್ ಇಲ್ಲ ಅಂದರೆ ನಿಮಗೆ ಇಲ್ಲಿಂದ ಏನಾಗುತ್ತೆ, ಹೇಳುತ್ತೆ ಯೂಸರ್ ನೇಮ್ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದೆ. ಸೊ ನಾನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಡೇವ್ ಸೇರಿಸ್ಕೊಂತ ಇದ್ದೀನಿ. ಬಿಕಾಸ್ ಯಾಕಂದರೆ ವೈ ನಾಟ್, ಓಕೆ ಡೇವ್ನ ಸೇರಿಸ್ಕೊಂತಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾಗಂದರೆ ನೀವು ಬೇಕು ಅಂತ ಇದರಲ್ಲಿ ಟಿಕ್ ಮಾರ್ಕ್ ಮಾಡ್ಬೋದು, ಇಲ್ಲ ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ನಂತರ ವೆರಿಫೈ ಯುವರ್ ಅಕೌಂಟ್ ಅಂತ ಹೇಳ್ತಾ ಇದೆ. ಇಲ್ಲಿಂದ ನಿಮಗೆ ಒಂದು ಕ್ಯಾಪ್ಚರ್ ಬರುತ್ತೆ, ಕ್ಯಾಪ್ಚರ್ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅದಾಗಂದರೆ ನಿಮ್ಮ ಇಮೇಲ್ನಲ್ಲಿ ಒಂದು OTP ಬರುತ್ತೆ, ಆ OTPನ ನೀವು ಇಲ್ಲಿಂದ ಏನ್ಬೇಕಾಗುತ್ತೆ ಹಾಕಬೇಕಾಗತ್ತೆ. ಓಕೆ, ಇಲ್ಲಿಂದ ಕಾಣಿಸಿರ್ಬೋದು, ಇವಾಗ ನಿಮಗೆ ಏನು ಹೇಳ್ತದೆ, ಈ ಒಂದು ಫಿಂಗರ್ ಯಾವ ರೀತಿ ಯಾವ ಸೈಡಿಗೆ ಇದನ್ನು ಏನು ಮಾಡ್ತಾ ಇದೆ ಮೂವ್ ಮಾಡ್ತದೆ, ಅದೇ ರೀತಿ ನೀವು ಏನ್ಬೇಕಾಗುತ್ತೆ ಈ ಕಡೆ ಇಮೇಜ್ನ ಕೂಡ ಮಾಡಬೇಕು. ಕಾಣಿಸ್ತಿರ್ಬೋದು, ಮಾಡದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಲೆಟ್ಸ್ ಸೀ ನಮ್ಮದು ಇದನ್ನು ವೆರಿಫೈ ಆಗ್ಬೋದು. ಕಾಣಿಸ್ತಿರ್ಬೋದು ವೆರಿಫೈ ಆಯಿತು. ಆ್ಯಂಡ್ ಇವಾಗ ನಮಗೆ ಇಲ್ಲಿಂದ OTP ಕೇಳುತ್ತೆ, ಅಂದರೆ ನಮ್ಮ ಇಮೇಲ್ ID ವೆರಿಫೈ ಮಾಡೋದಕ್ಕೆ ಒಂದು OTP ಕೇಳುತ್ತೆ. ನಾನು ಏನು ಮಾಡ್ತೀನಿ, ಇಲ್ಲಿಂದ ಇಮೇಲ್ನ ಚೆಕ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿರ್ಬೋದು ಲಾಂಚ್ ಕೋಡ್ ಅಂತ ಒಂದು OTP ಏನಾಗಿದೆ ಬಂದಿದೆ, ಇದನ್ನು ಕಾಪಿ ಮಾಡೋಣ. ಕಾಪಿ ಮಾಡಿ ತೊಗೊಂಬಂದು ಏನು ಮಾಡೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ರೆ ನಮ್ದು ಏನಾಗುತ್ತೆ, ಇದು ಆಟೋಮೆಟಿಕ್ ವೆರಿಫೈ ಆಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲದೆ. ಇವಾಗ ನೀವು ಇಲ್ಲಿಂದ ಇಮೇಲ್ ID ಇಲ್ಲ ಪಾಸ್ವರ್ಡ್ನ ಯೂಸ್ ಅಂದರೆ ಯೂಸರ್ ನೇಮ್ನ ಯೂಸ್ ಮಾಡ್ಕೊಂಡು ಸೈನ್ ಇನ್ ಮಾಡ್ಬೋದು. ನಿಮ್ಮ ಇಲ್ಲಿಂದ ಸೈನ್ ಇನ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇವಾಗ ಇಲ್ಲಿಂದ ಜಸ್ಟ್ ನೀವು ಸೆಲೆಕ್ಟ್ ಮಾಡಿ, ಅದಾಗಂದರೆ NA ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಟೀಚರ್ ಅದು ಇದು ಏನು ಬೇಕಾಗಲ್ಲ, ಸಿಂಪಲ್ ಆಗಿ ನೆಕ್ಸ್ಟ್ ಆದಾಗಂದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಏನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಓಕೆ, ಇದಾಯ್ತು. ಅದಾಗಂದರೆ ಕಂಟಿನ್ಯೂ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಕೌಂಟ್ ಇದರಿಂದ GitHub ಏನಾಯಿತು ಕ್ರಿಯೇಟ್ ಆಯಿತು ವಿದೌಟ್ ಎನಿ ಪ್ರಾಬ್ಲಮ್. ಓಕೆ, ಡನ್. ಇವಾಗ ನೀವು ಮುಂದಕ್ಕೆ ಇರೋ ಕೆಲಸ ಮಾಡೋದಕ್ಕಿಂತ ಮೊದಲು ಒಂದು ಕೆಲಸ ಮಾಡಬೇಕು, ಸ್ವಿಸ್ಟ್ರಾನಿಕ್ದು ಪೇಜ್ಗೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಅಂದರೆ ಇಲ್ಲಿಂದ ಕ್ಲಿಕ್ ಮಾಡಿ, ಇಲ್ಲಿಂದ ಅಕ್ಸೆಪ್ಟ್ ಆಲ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು July 22 ಸ್ಟಾರ್ಟ್ ಆಗಿರೋಂಥದ್ದು ಆ್ಯಂಡ್ ಅಂಟಿಲ್ ಮೇನ್ ನೆಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಮಾಡಿ ಜಾಯ್ನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಅಂತ ಇಲ್ಲಿಂದ ಹೌ ಟು ಜಾಯ್ನ್ ಇಲ್ಲಿಂದ ಓಪನ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಏನಾಯ್ತು ಇಲ್ಲಿಂದ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಕಾಣಿಸ್ತಿರ್ಬೋದು ನಮ್ಮ ಡ್ಯಾಶ್ ಬೋರ್ಡ್ ಏನಾಗ್ತಿದೆ, ಓಪನ್ ಆಗ್ತಾ ಇದೆ. ಹಾ, ಲೋಡಿಂಗ್ನಲ್ಲಿ ಸ್ವಲ್ಪ ಟೈಮ್ ಏನು ಮಾಡ್ತಿದ್ದು,
ಅದನ್ನು ನೀವು ಆರಾಮಾಗಿ ಮಾಡ್ಕೊಬೋದು. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಇಲ್ಲ ಟೆಕ್ನಿಕಲ್ ಟಾಸ್ಕ್ ಏನಿದೆ ಅದನ್ನು ಮಾಡೋದಕ್ಕಿಂತ ಮೊದಲು ನಿಮಗೆ ಇಲ್ಲಿಂದ ಒಂದು ಟಾಸ್ಕ್ನ ಮಾಡಬೇಕು, ಅದೇನು ಅಂದರೆ SWTR 400 ಡೈಲಿ ಕ್ಲೈಮ್. ಬಟ್ ಅದಕ್ಕಿಂತ ಮೊದಲು ನಿಮಗೆ ಇಲ್ಲಿಂದ ವ್ಯಾಲೆಟ್ನ ಕನೆಕ್ಟ್ ಮಾಡಬೇಕು. ಮೇಲುಗಡೆ ಕಾಣಿಸ್ತಿರ್ಬೋದು ಕನೆಕ್ಟ್ ವ್ಯಾಲೆಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ, ಮೆಟಾ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೆಟಾ ಮಾಸ್ಕ್ನ ಇಲ್ಲಿಂದ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಮಾಡ್ತೀನಿ ಇದನ್ನು ಮಾಡ್ಕೊಂತೀನಿ. ಇಲ್ಲಿಂದ ಮೆಟಾ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಒಂದು ವೇಳೆ ಏನಾದರೂ ರೆಸ್ಪಾನ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡಿ, ಪೇಜ್ನ ಸಿಂಪಲ್ ಆಗಿ ರಿಫ್ರೆಶ್ ಮಾಡಿ. ಯಾಕಂದರೆ ಕೆಲವೊಮ್ಮೆ ಏನು ಮಾಡ್ತೀವಿ, ಇದು ಎರರ್ಸ್ನ ನಿಮಗೆ ಕೊಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿಂದ ಏನು ಮಾಡ್ತೀನಿ, ಮತ್ತೆ ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಎಕ್ಸೆಪ್ಟ್ ಕನೆಕ್ಟ್ ಆ್ಯಂಡ್ ಮೆಟಾ ಮಾಸ್ಕ್ನ ಸೆಲೆಕ್ಟ್ ಮಾಡೋಣ. ಓಕೆ, ಮೇ ಬಿ ಇದರಲ್ಲಿ ಏನೋ ಎರರ್ ಇದೆ. ಸೊ ನಾನು ಮಾಡ್ತೀನಿ ಸಿಂಪಲ್ ಆಗಿ ಪೇಜ್ನ ಡೆಸ್ಕ್ಟಾಪ್ ಮೋಡ್ನಲ್ಲಿ ಓಪನ್ ಮಾಡ್ಕೊತೀನಿ. ಬಿಕಾಸ್ ಯಾಕಂದರೆ ನಮಗೆ ಯಾವುದೇ ರೀತಿಯಂಥ ಎರರ್ ಬೇಕಾಗಿಲ್ಲ. ಸೊ ಸಿಂಪಲ್ ಆಗಿ ನಮ್ಗೆ ಕೆಲಸ ಆಗಬೇಕು, ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ವ್ಯಾಲೆಟ್ ಆ್ಯಂಡ್ ಮೆಟಾ ಮಾಸ್ಕ್. ಓಕೆ, ಅದ ನಂತರ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕನೆಕ್ಟ್ ವಿತ್ ಮೆಟಾ ಮಾಸ್ಕ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ನಮ್ಮ ಮೆಟಾ ಮಾಸ್ಕ್ ಎಕ್ಸ್ಟೆನ್ಷನ್ ಏನಾಗುತ್ತೆ ಇಲ್ಲಿಂದ ಓಪನ್ ಆಗುತ್ತೆ. ಓಕೆ, ಇಲ್ಲ ನಮ್ಮ ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ ಏನಾಯಿತು, ಓಪನ್ ಆಯಿತು. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ನಮ್ಮ ಇಲ್ಲಿಂದ ಇದೇನಾಯಿತು, ಕನೆಕ್ಟ್ ಆಯಿತು. ಅದಾದ ನಂತರ ಸೈನ್ ಮೇಲೆ ಕೇಳ್ತಾಯಿದೆ, ಅಂದರೆ ಸೈನ್ ಮಾಡೋದಕ್ಕೆ ಕೇಳ್ತಾಯಿದೆ. ಸೈನ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಒಂದು ಇದೇನಾಗುತ್ತೆ ಇಲ್ಲಿಂದ ಕನ್ಫರ್ಮ್ ಆಗುತ್ತೆ. ಇಲ್ಲಿಂದ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನೀವು ಚೆಕ್ ಮಾಡಿದ್ರೆ ನಿಮ್ಮ ಮೆಟಾಮಾಸ್ಕ್ನಲ್ಲಿ ಸ್ವಿಸ್ಟ್ರೋನಿಕ್ದು ನೆಟ್ವರ್ಕ್ ಆ್ಯಡ್ ಆಗಿರಬೇಕು. ಒಂದು ವೇಳೆ ಆ್ಯಡ್ ಆಗಿಲ್ಲ ಅಂದರೆ ನೀವು ಇದನ್ನು ಆ್ಯಡ್ ಕೂಡ ಮಾಡ್ಕೊಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಟೆಸ್ಟ್ ನೆಟ್ದು ಏನು ಮಾಡಿ, ಇನೇಬಲ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಿ, ಸಿಂಪಲ್ ಆಗಿ ಫೌಸೆಟ್ ಲಿಂಕ್ ಏನಂದರೆ ಅಡ್ರೆಸ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ತಗೊಂಬನ್ನಿ ಇಲ್ಲಿಗೆ. ಇಲ್ಲಿಗೆ ಬಂದ ನಂತರ ನಿಮ್ಮ ಹತ್ರ ಇಲ್ಲಿಂದ ಕಾಣಿಸ್ತಿರ್ಬೋದು, ಇಲ್ಲಿಂದ ನಿಮಗೆ ನೆಟ್ವರ್ಕ್ನ ಆ್ಯಡ್ ಮಾಡೋದಕ್ಕೆ ಕೇಳ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದು. ಸಿಂಪಲ್ ಆಗಿ ಇಲ್ಲಿಂದ ಕೆಳಗೆ ಬನ್ನಿ, ಅದರ ಟಾಸ್ಕ್ ಏನಿದೆ ಅಲ್ಲಿಂದ ನಿಮಗೆ ನೋಡಿಸುತ್ತೆ, SWTR 400 ಡೈಲಿ ಕ್ಲೈಮ್ ಅನ್ನೋದು. ಸ್ಟಾರ್ಟ್ ಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಅದಾಗಂತ ಹೇಳಿದ ನಿಮಗೆ ಫೋಸೆಟ್ ಲಿಂಕ್ ಏನಂತ ನೋಡಿಸಿದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ನ್ಯೂ ಟ್ಯಾಬ್ನಲ್ಲಿ. ಆ್ಯಂಡ್ ನಿಮ್ಮ ಈ ಪೇಜ್ನಲ್ಲಿ ಈ ಒಂದು ಅಡ್ರೆಸ್ ಏನಿದೆ ನಿಮ್ಮ, ಇದನ್ನು ಪೇಸ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಒಂದು ಕ್ಯಾಪ್ಚ ಬರುತ್ತೆ, ಆ ಕ್ಯಾಪ್ಚನ ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಬೇಕಂದ್ರೆ ಇಲ್ಲಿಂದ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ಅನ್ಬೋದು, 5x ಎಕ್ಸ್ಟ್ರಾ ಬೋನಸ್ನ ತೊಗೊಬೋದು. ಬಟ್ ಅದರ ಅವಶ್ಯಕತೆ ಇಲ್ಲ. ಸೆಂಡ್ ಮಾಡ್ತೀನಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನು ಮೇನ್ ಸೆಲೆಕ್ಟ್ ಮಾಡಿದ್ದೆ, ಬಟ್ ಇದನ್ನು ರಿಮೂವ್ ಮಾಡಬೇಕು. ಎನಿವೇಸ್, ನಾನು ರಿಫ್ರೆಶ್ ಮಾಡ್ಕೊತೀನಿ, ಬಿಕಾಸ್ ಯಾಕಂದರೆ ತಪ್ಪಾಗಿ ಸೆಲೆಕ್ಟ್ ಆಗಿತ್ತು. ನಾಟ್ ಹ್ಯಾವ್ ದ ಪೇರ್ ಅಂದರೆ ಯಾವುದರಲ್ಲಿ ಒಂದು ಸಿಂಗಲ್ ಇಮೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಬೇಕಾದಂಥದ್ದು. ಇದರಲ್ಲೂ ಕೂಡ ಅಷ್ಟೇ, ಸಿಂಪಲ್ ಇಲ್ಲಿಂದ ನಾಟ್ ಹ್ಯಾವ್ ದ ಪೇರ್. ಬಟ್ ಎಸ್, ಇದನ್ನು ವೆರಿಫೈ ಆಯಿತು. ಅದಾಗಿದೆ ನಂತರ ನಿಮಗೆ ಬೇಕಂದರೆ ಇಲ್ಲಿಂದ ಟ್ವೀಟ್ URL ಹಾಕ್ಕೊಂಡು ಏನು ಮಾಡೋದು, 5x ತೊಗೊಬೋದು. ಇಲ್ಲ ಅಂದರೆ ಜಸ್ಟ್ ಸೆಂಡ್ ಮೀ 1 SWTR ಎಂದು ಅದನ್ನು ಮಾಡ್ಕೊಬೋದು. ಈ ಟಾಸ್ಕ್ನಲ್ಲೂ ಒಂದಿದೆ, ಅದೇನು ಅಂದರೆ ಇದನ್ನ ಏನು ಮಾಡಿ, ಸಿಂಪಲ್ ಆಗಿ ಇಲ್ಲಿಂದ ಓಪನ್ ಏನು ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ, ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಪಲ್ ಆಗಿ ನೀವೇನು ಮಾಡಬೇಕು ಅಂದರೆ ಇಲ್ಲಿಂದ ಇದನ್ನು ನೀವು ಕಾಪಿ ಮಾಡಬೇಕು ಎಲ್ಲಿವರೆಗೂ ಅಂದರೆ, ಸಿಂಪಲ್ ಆಗಿ ಇಲ್ಲಿಂದ ನಿಮ್ಮ ಈ TX ನಂತರದ್ದು ಏನಿದೆ FD ಇದ್ದು ಅದನ್ನು ನೀವು ಕಾಪಿ ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಟ್ರಾನ್ಸಾಕ್ಷನ್ ಹ್ಯಾಶ್ ಏನಾಗುತ್ತೆ ಬೇಕಾಗುತ್ತೆ. ಓಕೆ, ನಾನು ಮಾಡ್ತೀನಿ ಇದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ಇವಾಗ ನಾವೇನು ಮಾಡೋಣ, ಈ ಪೇಜಿಗೆ ಮತ್ತೆ ಬರೋಣ. ಇಲ್ಲಿಂದ ಈ ಪೇಜ್ನ ಕಟ್ ಮಾಡ್ಬೋದು, ಈ ಪೇಜ್ನ ಕೂಡ ಕಟ್ ಮಾಡ್ಬೋದು. ಈ ಪೇಜಿಗೆ ಬನ್ನಿ, ಇಲ್ಲಿಂದ ನಿಮ್ಮ ಹತ್ರ ಟ್ರಾನ್ಸಾಕ್ಷನ್ ಆಶ್ ಕೇಳುತ್ತೆ, ಅದನ್ನು ಪೇಸ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನಾಯ್ತು, ಇದು ಕಂಪ್ಲೀಟ್ ಆಗುತ್ತೆ. ಇದು ಕೂಡ ಒಂದು ಟಾಸ್ಕ್. ಸೊ ಇದನ್ನು ಕೂಡ ಮಾಡೋದನ್ನು ಮರಿಬೇಡಿ. ಓಕೆ, ಡನ್, ಇದಾಯಿತು. ಅದಾಗಿಂತ ನೀವು ಇಲ್ಲಿಂದ ಏನು ಮಾಡ್ಬೋದು, ನಿಮ್ಮ ಡೈಲಿ ಕ್ಲೈಮ್ ಅದರಲ್ಲಿ 10 ಪಾಯಿಂಟ್ ಏನಾಗುತ್ತೆ ನಿಮಗೆ ಡೈಲಿ ಸಿಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ವೀಕ್ಲಿ ಸ್ಟ್ರೀಕ್ ಅದನ್ನು ನೀವು ಮೈಂಟೈನ್ ಮಾಡ್ಬೋದು, ಅದೇನೇ ಇರಲಿ. ಇವಾಗ ನಮಗೆ ಮಾಡಬೇಕಾದ್ರೆ ಇದನ್ನು ಫಸ್ಟ್ ಟಾಸ್ಕ್ನ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿಂದ ನೆಟ್ವರ್ಕ್ನ ಆ್ಯಡ್ ಮಾಡಬೇಕು. ಸೊ ನಾವೇನು ಮಾಡೋಣ, ಇಲ್ಲಿಂದ ಚೈನ್ ಲಿಸ್ಟ್ ಮುಖಾಂತರ ನೆಟ್ವರ್ಕ್ನ ಆ್ಯಡ್ ಮಾಡ್ಬೋದು. ಚೈನ್ ಲಿಸ್ಟಿಗೆ ಬಂದು ವಿಸಿಟ್ ಮಾಡಿ, ಚೈನ್ ಲಿಸ್ಟ್ನಲ್ಲಿ ನಿಮ್ಮ ವ್ಯಾಲೆಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಓಕೆ, ಸಿಂದ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ವ್ಯಾಲೆಟ್ನ ಕನೆಕ್ಟ್ ಮಾಡ್ಬೋದು. ಅದಾಗಿಂದ್ರಿಂದ ನಾನು ಮಾಡ್ತೀನಿ, SWTR ಟೈಪ್ ಮಾಡ್ತೀನಿ. ಲೇಟ್ ಸಿ, ಇಲ್ಲಿಂದ ಸ್ವಿಸ್ ಟೈಪ್ ಮಾಡಿದ್ರೆ ನಮಗೆ ಇಲ್ಲಿಂದ ಸ್ವಿಸ್ಟ್ರೋನಿಕ್ದು ಇಲ್ಲಿಂದ ಟೆಸ್ಟ್ ನೆಟ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ, ಕಾಣಿಸಿರ್ಬೋದು. ಆಟೋಮೆಟಾ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮೆಟಾಮಾಸ್ಕ್ ಏನಾಗುತ್ತೆ ರಿಕ್ವೆಸ್ಟ್ ಬರುತ್ತೆ, ಇದನ್ನು ಇಲ್ಲಿಂದ ಅಪ್ರೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ನಂತರ ಸ್ವಿಚ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೇನಾಯ್ತು, ಇಲ್ಲಿಂದ ಸ್ವಿಚ್ ಆಗುತ್ತೆ. ಆ್ಯಂಡ್ ನಿಮ್ಮ ಇದೇನಾಯಿತು, ಕಂಪ್ಲೀಟ್ ಆಯಿತು. ಇವಾಗ ನಮ್ಗೆ ಇದ್ರ ಕೆಲಸ ಕೂಡ ಆಯಿತು. ಇವಾಗ ನಮಗೆ ಇಲ್ಲಿಂದ ಇದೆ ಮೇನ್ ಕೆಲಸ, ಅಂದರೆ ಟೆಕ್ನಿಕಲ್ ಟಾಸ್ಕ್ ಒಂದು. ಇದೇನು ಹೇಳಿದ್ರೆ, ಡಿಪ್ಲಾಯ್ ಆ ಸಿಂಪಲ್ ಕಾಂಟ್ರಾಕ್ಟ್ ಯೂಸಿಂಗ್ ಹಾರ್ ಡಾಟ್ ಅನ್ನೋದು. ಬಟ್ ಇದರಲ್ಲಿ ಕೆಲಸ ಏನಂದರೆ, ಇಲ್ಲಿಂದ ನಿಮಗೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಏನಿದೆ ಅಂದರೆ, ಏನು ಕೊಟ್ಟಿದ್ದಾರೆ ಇಲ್ಲಿಂದ ಕಾಣಿಸಿರ್ಬೋದು, ಗಿಟ್ಹಬ್ ರೆಪಾಸಿಟ್ರಿನ ಹಾಕಬೇಕು. ಅದೇ ರೀತಿಯಾಗಿ ನಿಮಗೆ ಇಲ್ಲಿಂದ ಸ್ಪಾಟ್ ಕಾಂಟ್ರಾಕ್ಟ್ನ ಹಾರ್ಡ್ ಡಾಟ್ನಲ್ಲಿ ಯೂಸ್ ಮಾಡಬೇಕು. ಬಟ್ ಈ ಹಾರ್ಡ್ ಡಾಟ್ ಔಟ್ ಟು ಡಿಪ್ಲಾಯ್ ಸ್ಮಾರ್ಟ್ ಕಾಂಟ್ರಾಕ್ಟ್ ವಿತ್ ಹಾರ್ಡ್ ಡಾಟ್ ನಿಮ್ಮ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೇಳುತ್ತೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್, ಇಲ್ಲಾಂದರೆ VS ಕೋಡ್ ಸಾಫ್ಟ್ವೇರ್ ಏನಿದೆ ಅದನ್ನು ಯೂಸ್ ಮಾಡಿ ಅನ್ನೋದು. ಬಟ್
ಆ್ಯಂಡ್ ಗಿಟ್ ಪಾಡ್ ಮುಖಾಂತರ. ಗಿಟ್ ಪಾಡ್ ಲಿಂಕ್ನ ಕೂಡ ನಿಮಗೆ ನಾನು ಟೆಲಿಗ್ರಾಮ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲದ ಬನ್ನಿ ಟ್ರೈ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪೇಜ್ನಲ್ಲಿ ಓಪನ್ ಆಗುತ್ತೆ. ಇದನ್ನು ತೊಗೊಂಬಂದು ಇದೇ ಟ್ಯಾಬ್ ಒಳಗೆ ಹಾಕಂತೀನಿ, ಯಾಕಂದರೆ ಒಂದೇ ಟ್ಯಾಬ್ನಲ್ಲಿ ಇದ್ರೇನಾಗುತ್ತೆ ಈಸಿ ಆಗುತ್ತೆ. ಇದು ಟ್ಯಾಬ್ ಒಳಗೆ, ಓಕೆ ಡನ್. ಇವಾಗ ಏನಾಯಿತು, ಈ ಟ್ಯಾಬ್ ಒಳಗೆ ಬಂತು. ಇವಾಗ ನಾವೇನು ಮಾಡೋಣ, ಈ ಒಂದು ಪೇಜ್ನ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬಂತು, ಅದಾಗೆ ಅಂದರೆ ಮೇಲಿಂದ ಮಾಡಬೇಕಿರೋದನ್ನು ಕಂಟಿನ್ಯೂ ವಿತ್ ಗಿಟ್ಹಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಆ್ಯಂಡ್ ನಿಮ್ಮ ಲಾಗಿನ್ ಏನಿದೆ ಅದು ಗಿಟ್ಹಬ್ನಲ್ಲಿ ಅಥರೈಸೇಷನ್ನ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದರೆ ನಮ್ಮ ಗಿಟ್ಹಬ್ ಕೂಡ ಇದಕ್ಕೆ ಕನೆಕ್ಟೆಡ್ ಇರಬೇಕು, ಅದಕ್ಕೋಸ್ಕರ. ಸೊ ನಾವೇನು ಮಾಡೋಣ, ಇಲ್ಲಿಂದ ಇದನ್ನು ಕಂಪ್ಲೀಟ್ ಮಾಡೋಣ. ಅಥರೈಸ್ ಗಿಟ್ ಪಾಡ್ ಡಾಟ್ ಐಯೋ ಇದನ್ನು ಮಾಡ್ಕೊಳ್ಳೋಣ. ಆ್ಯಂಡ್ ನಮ್ಮ ಈ ಕೆಲಸ ಪಿ ಸಿನಲ್ಲಿ ಮಾಡ್ತೀರ ಅಂದರೂ ಕೂಡ ನೀವು ಇದೇ ಸೇಮ್ ಮೆಥಡ್ನ ಕೂಡ ಫಾಲೋ ಮಾಡ್ಬೋದು, ಇಲ್ಲ ವಿಜುವಲ್ ಸ್ಟುಡಿಯೋದಲ್ಲಿ ಮಾಡ್ತೀರ ಅಂದರೆ ಅಲ್ಲಿಂದ ಕೂಡ ಮಾಡ್ಬೋದು. ಆ್ಯಂಡ್ ಅದಾಗಂದ್ರೆ ನಿಮ್ಮ ಹತ್ರ ಕೇಳ್ತಾ ಇದರಿಂದ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ಇಲ್ಲಿಂದ ಸಿಂಪಲಾಗಿ ನಾನು ಏನು ಮಾಡ್ತೀನಿ, ಆ ಲಾಸ್ಟ್ ನೇಮ್ ಅಲ್ಲಿಂದನೇ ಡಿಲೀಟ್ ಮಾಡಿ ಇಲ್ಲಿ ಹಾಕಂತೀನಿ. ಕಂಟಿನ್ಯೂ ವಿತ್ 10 ಅವರ್ ಪರ್ ಮಂತ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾಗ ನಂತರ ಇಲ್ಲಿಂದ ಪರ್ಸ್ನಲ್ ಅದರ ತೆಗಿ, ಅದು ಏನು ಬೇಕಾದರೂ ಸೆಲೆಕ್ಟ್ ಮಾಡಿ, ಅದರ್ ಇಲ್ಲ ಅಂದರೆ ಮೋರ್ ಅದು ಇದು, ಇಲ್ಲ ಅಂದರೆ ಇಲ್ಲಿಂದ ಫಾಸ್ಟರ್ ಆನ್ ಬೋರ್ಡಿಂಗ್ ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಕಾಣಿಸ್ತಿರ್ಬೋದು ಇಲ್ಲಿಂದ ಯಾವುದನ್ನಾದರೂ ಸೆಲೆಕ್ಟ್ ಮಾಡಿ, ಪ್ರಾಡಕ್ಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡಾಟಾ ಅನಾಲಿಸಿಸ್, ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡಿ. ಅದಾಗಂತ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಡನ್. ಇದು ಕೂಡ ಕಂಪ್ಲೀಟ್ ಆಯಿತು, ಇದು ಕೂಡ ಕ್ರಿಯೇಟ್ ಆಯಿತು. ಇವಾಗ ನಿಮಗೆ ಇಲ್ಲಿಂದ ಮೇನ್ ಟಾಸ್ಕ್ ಇದೆ, ವಿಡನ್ನ ದಯವಿಟ್ಟು ಇಲ್ಲಿಂದ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಾನು ಬೇಕು ಅಂತ ಇದ್ದರೆ ನಮ್ಮ ಏನಿದೆ ಡೆಬಿಯನ್ ಇಂಟರ್ಫೇಸ್ ಏನಿದೆ, ಪಿ ಸಿ ಇಂಟರ್ಫೇಸ್, ಅದರಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದೆ. ಬಟ್ ಅದರಿಂದ ಕೆಲವರಿಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಮೆಥಡ್ನಲ್ಲಿ ಇಲ್ಲಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ನೀವು ಇಲ್ಲಿಂದ ಮಾಡ್ಬೇಕಾದ್ರೇನು ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ನಾನು ಇಲ್ಲಿಂದ ನಿಮ್ಮ ಗಿಟ್ಹಬ್ನಲ್ಲಿ ಏನು ಕ್ರಿಯೇಟ್ ಮಾಡಿದ್ದೀರಾ ಅಲ್ಲಿಗೆ ಬನ್ನಿ. ಬಂದ ನಂತರ ಅಂದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಏನು ಮಾಡಿದರೆ ಅಲ್ಲಿಗೆ ಬನ್ನಿ. ಬಂದ ನಂತರ ಇಲ್ಲಿಂದ ನೀವು ಪಬ್ಲಿಕ್ನ ಸೆಲೆಕ್ಟ್ ಅಂದರೆ ಕ್ರಿಯೇಟ್ ನ್ಯೂ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಂದ್ರೆ ನಿಮಗೆ ಇಲ್ಲಿಂದ ಕೇಳುತ್ತೆ ನಿಮ್ಮ ರೆಪಾಸಿಟ್ರಿನ ಕ್ರಿಯೇಟ್ ಮಾಡೋದಕ್ಕೆ. ಇದನ್ನು ಇಲ್ಲಿಂದ ಪಬ್ಲಿಕ್ನಲ್ಲೇ ಇಟ್ಕೊಳ್ಳಿ, ಓಕೆ. ಆ್ಯಂಡ್ ಇಲ್ಲಿಂದ ನಿಮ್ಮ ರೆಪಾಸಿಟ್ರಿ ನೇಮ್, ರೆಪಾಸಿಟ್ರಿ ನೇಮ್ನಲ್ಲಿ ನೀವು ಏನು ಬೇಕಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಿಸ್ ಅಂತ ಕೊಡ್ತಾ ಇದ್ದೀನಿ. ಅದಾಗಿದ ನಂತರ ನೆಕ್ಸ್ಟ್ನಲ್ಲಿ ಏನು ಮಾಡಿ, ಕ್ರಿಯೇಟ್ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಯಿತು, ರೆಪಾಸಿಟ್ರಿ ಇಲ್ಲಿಂದ ಏನಾಯಿತು, ಕ್ರಿಯೇಟ್ ಆಯಿತು. ಇವಾಗ ನೀವು ಮಾಡಬೇಕಾದ್ರೇನು, ಇಲ್ಲಿಂದಲೇ ಮಾಡ್ಬೋದು, ಇಲ್ಲಾಂದರೆ ಕಾಣಿಸ್ಬೋದು ನಿಮಗೆ ನಿಮ್ಮ ಪ್ರೊಫೈಲ್ ಐಕನ್ ಏನು ಕಾಣಿಸಿದ ಮೇಲುಗಡೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಯುವರ್ ರೆಪಾಸಿಟ್ರಿ ನೋಡೋದು ಸಿಗುತ್ತೆ. ಇಲ್ಲಿಂದ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಒಂದು ರೆಪಾಸಿಟ್ರಿ ಏನಿದೆ ಇಲ್ಲಿಂದ ಕಾಣಿಸ್ಬೋದು, ಈ ಒಂದು ರೆಪಾಸಿಟ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿಂದ ನಿಮ್ಮ ಈ ಒಂದು, ಓಕೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ದೇನಾಗುತ್ತೆ ರೆಪಾಸಿಟ್ರಿ ಇಲ್ಲಿಂದ, ಓಕೆ ರೆಪಾಸಿಟ್ರಿ ಓಪನ್ ಆಗಿಲ್ಲ, ಬದಲಿಗೆ ಏನಾಯಿತು ಇದೇ ಓಪನ್ ಆಯಿತು ನಮ್ಮ, ಓಕೆ ಸಾರಿ, ಇಲ್ಲಿದೆ ಕೆಳಗಿದೆ ರೆಪಾಸಿಟ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಕ್ರಿಯೇಟ್ ನ್ಯೂ ಫೈಲ್ ಅನ್ನೋದು ಕಾಣಿಸ್ತಿರ್ಬೋದು. ಕ್ರಿಯೇಟಿಂಗ್ ಅ ನ್ಯೂ ಫೈಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಕೇಳುತ್ತೆ ನೇಮ್ ಹಾಕಿ. ನೋಡಿ, ಇಲ್ಲಿಂದ ಸಿಂಪಲಾಗಿ ನೇಮ್ನ ನೀವು ಸೇಮ್ ಹಾಕ್ಬೋದು, ಓಕೆ ಸಾರಿ, ಇದು ಕೆಳಗೆ ಟೈಪ್ ಆಗಿದೆ. ಬಟ್ ನಿಮ್ಮಿಂದ ನೇಮ್ನ ಏನು ಮಾಡಿ, ಸೇಮ್ ಟೈಪ್ ಮಾಡಿ ಇಲ್ಲಿಂದ. ಅದಾದ ನಂತರ ಡಾಟ್ ಎಸ್ ಎಚ್, ಇಲ್ಲಿಂದ ಡಾಟ್ ಎಸ್ ಎಚ್ನ ಹಾಕೋದನ್ನು ಮರಿಬೇಡಿ. ಇವಾಗ ನಿಮಗೆ ಇಲ್ಲಿಂದ ಕೆಳಗೆ ಕೋಡ್ ಹಾಕಬೇಕು, ಆ ಕೋಡ್ ಎಲ್ಲಿದೆ ಅದನ್ನು ನಿಮಗೆ ನಾನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಟಾಸ್ಕದ ಕೋಡ್ನ ನಾನು ಏನು ಮಾಡ್ತೀನಿ, ಇಲ್ಲಿಂದ ನಿಮಗೆ ನಾನು ಪ್ರೊವೈಡ್ ಮಾಡಿರ್ತೀನಿ, ಕಾಣಿಸ್ತಿರ್ಬೋದು ಈ ಒಂದು. ಓಕೆ, ನಾನೇನು ಮಾಡ್ತೀನಿ, ಈ ಒಂದು ಕೋಡದ ಲಿಂಕ್ ಏನಿದೆ ಇದನ್ನ ಇಲ್ಲಿಂದ ಏನು ಮಾಡ್ತೀನಿ, ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ನೀವು ಇಲ್ಲೇ ಏನು ಮಾಡ್ಬೋದು, ನ್ಯೂ ಟ್ಯಾಬ್ನಲ್ಲಿ ಇದನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿದ ನಂತರ ಇಲ್ಲಿಂದ ನೀವು ಇದನ್ನು ಕಾಪಿ ಮಾಡಬೇಕಾಗತ್ತೆ. ನೋಡಿ, ನಿಮಗೇನು ಜಾಸ್ತಿ ಕೆಲಸ ಇಲ್ಲ, ಸಿಂಪಲಾಗಿ ಇದನ್ನು ಕಾಪಿ ಮಾಡಬೇಕು. ನಿಮಗೆ ಕಾಪಿ ಮಾಡೋದಕ್ಕೂ ತಿಳಿಸ್ಕೊಡ್ತೀನಿ. ಇಲ್ಲಿಂದ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ಕಾಪಿ ಕಾಣಿಸ್ತಿರ್ಬೋದು. ಕಾಪಿ ಆಪ್ಷನ್ ಇದೆ, ರಾ ಫೈಲ್ ಕಂಟೆಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಬಿಡ್ತೀವಿ ಇದನ್ನು ಕಾಪಿ ಮಾಡ್ಬೋದು. ಓಕೆ, ಇದು ಕಾಪಿ ಆಯಿತು. ಕಾಪಿ ಆಗಿದ್ದಂತರ ಏನು ಮಾಡಿ, ಸಿಂಪಲಾಗಿ ನಿಮ್ಮ ಇದೇ ಫೈಲ್ ಪೇಜಿಗೆ ಬನ್ನಿ. ಆ್ಯಂಡ್ ಇಲ್ಲಿಂದ ಏನು ಮಾಡಿ, ಇದನ್ನು ಪೇಸ್ಟ್ ಮಾಡಿ. ನಿಮ್ದೇನಾಯ್ತು, ಇದು ಪೇಸ್ಟ್ ಆಯಿತು ಕಂಪ್ಲೀಟ್ಲಿ. ಕಂಪ್ಲೀಟ್ಲಿ ಪೇಸ್ಟ್ ಆಗಿದ್ದ ನಂತರ ನೀವಿಲ್ಲಿಂದ ಇವಾಗ ಸ್ವಲ್ಪ ಕೆಳಗೆ ಬಂದರೆ, ಕೆಳಗೆ ಬರಬೇಕಾಗಿಲ್ಲ, ಇಲ್ಲೇ ಮೇಲ್ಗಡೆ ನೋಡಿ ಸಿಗುತ್ತೆ ಕಮಿಟ್ ಚೇಂಜಸ್. ಕಮಿಟ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ, ನೇಮ್ ಅದೇ ಇರುತ್ತೆ, ಕಮಿಟ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನಾಯ್ತು, ಇವಾಗ ಇದು ಕಮಿಟ್ ಚೇಂಜಸ್ ಕಂಪ್ಲೀಟ್ ಆಯಿತು. ಇದಾಗಿದ ನಂತರ ಇವಾಗ ನೀವು ಮಾಡಬೇಕಾದ ಏನಂದರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಬಟ್ ನೀವೇನು ಮಾಡಿ, ಸಿಂಪಲಾಗಿ ಇಲ್ಲಿಂದ ಬನ್ನಿ ನಿಮ್ಮ ಈ ಒಂದು ಪೇಜ್ಗೆ, ಅಂದರೆ ಇಲ್ಲಿಂದ ನಿಮ್ಮ ರೆಪಾಸಿಟ್ರಿಗೆ ಬನ್ನಿ. ರೆಪಾಸಿಟ್ರಿಗೆ ಬಂದ್ರೆ ಇಲ್ಲಿಂದ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇವರ ರೆಪಾಸಿಟ್ರಿಗೆ ಬಂದು ರೆಪಾಸಿಟ್ರಿ ನೇಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಇವಾಗ ನೀವು ಮಾಡಬೇಕಾದ್ರೂ ಕೋಡ್ ಅನ್ನೋ ಆಪ್ಷನ್ ನೋಡೋದಕ್ಕೆ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ಬೋದು. ಒಂದು ವೇಳೆ ಕೋಡ್ ಸ್ಪೇಸ್ ಸೆಲೆಕ್ಟ್ ಆಗಿತ್ತು ಅಂದರೆ ನೀವು ಇದೇನು ಮಾಡಿ, ಲೋಕಲ್ ಸೆಲೆಕ್ಟ್ ಮಾಡಿ. ಲೋಕಲ್ ಸೆಲೆಕ್ಟ್ ಮಾಡಿದ್ರೆ HTTPSನಲ್ಲಿ ಏನು ಲಿಂಕ್ ಇದೆ, ಈ ಲಿಂಕ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿದ ನಂತರ ನಮಗಿಲ್ಲಿಂದ ಏನು ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಕೆಲವೊಂದು ಲಿಂಕ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ, ಕಾಣಿಸ್ಬೋದು. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಇದನ್ನು ಪೇಸ್ಟ್ ಮಾಡಿ ಇಲ್ಲಿಂದ ಏನು ಮಾಡ್ತಾ ಇದ್ದೀನಿ, ಇದನ್ನು ರೀ ಏನು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ಓಕೆ, ಡನ್.
ಅದರದ್ದು ಹೆಸರನ್ನ ಸ್ವಿಶ್ ಡಾಟ್ ಎಸ್ ಎಚ್ ಅಂತ ಇಡ್ತೀರಾ ಅಂದರೆ ಇದು ಸೇಮ್ ಏನಿದೆ ಅದನ್ನೇ ಇಡ್ಬೋದು. ಇಲ್ಲ ನೀವು ಬೇರೆ ನೇಮ್ನ ಇಟ್ಟಿದ್ದೀರಾ ಅಂದರೆ ಆ ನೇಮ್ನ ಇಲ್ಲಿಗೆ ರಿಪ್ಲೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲಿಗೆ ನೀವೇನಾದರೂ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲಿಗೆ ನೀವೇನಾದರೂ ಎಸ್ ಡಬ್ಲ್ಯೂ ಡಾಟ್ ಎಸ್ ಎಚ್ ಇಟ್ಟಿದ್ದೀರಾ ಅಂದರೆ ಈ ರೀತಿಯಾಗಿ ಮಾಡಬೇಕು. ಬಟ್ ನಾನು ಸ್ವಿಸ್ ಅಂತಲೇ ಇಟ್ಟಿದ್ದೀನಿ, ಸೊ ನಾನು ನಿಮ್ಮ ಇಡ್ತೀನಿ ಇದನ್ನೇ ಇಡ್ತೀನಿ. ಇವಾಗ ನೀವು ಬನ್ನಿ ಇಲ್ಲಿಗೆ, ಮತ್ತೆ ಇಲ್ಲಿಗೆ ಬನ್ನಿ ಗಿಟ್ ಪಾಡ್ಗೆ. ಗಿಟ್ ಪಾಡ್ಗೆ ಬಂದರೆ ಇಲ್ಲಿಂದ ಕೇಳ್ತಿರಿಂದ ಕನ್ಫಿಗರ್ ಯುವರ್ ಓನ್ ರೆಪಾಸಿಟ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಗಿಟ್ ಹಬ್ಬದ ಏನು ಲಿಂಕ್ನ ಪೇಸ್ಟ್ ಕಾಪಿ ಮಾಡಿದ್ದೀರಾ ಅದೇ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ರೆ ಇಲ್ಲಿಂದ ಕೆಳಗಿಂದ ತೋರಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ, ಇಲ್ಲಿಂದ ನೀವು ಮಾಡಬೇಕಾದ್ರೇನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾಗಂತ ನಿಮ್ದು ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ. ಆ್ಯಂಡ್ ನಿಮ್ಮ ಹತ್ರ ಇಲ್ಲಿಂದ ಫೋನ್ ನಂಬರ್ ಕೇಳ್ಬೋದು. ಫೋನ್ ನಂಬರ್ ಕೇಳ್ತು ಅಂದರೆ ಗಿಟ್ ಟು ಯೂಸ್ ಗಿಟ್ ಪಾಡ್ ಫಾರ್ ಫ್ರೀ ಯು ವಿಲ್ ನೀಡ್ ಟು ವ್ಯಾಲಿಡೇಟ್ ಯುವರ್ ಅಕೌಂಟ್ ವಿತ್ ಯುವರ್ ಫೋನ್ ನಂಬರ್. ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಡಿಸ್ಕರೇಜ್ ಆ್ಯಂಡ್ ರೆಡ್ಯೂಸ್ ಅಬ್ಯೂಸ್ ಆನ್ ಗಿಟ್ ಪಾಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾ ಇದೆ. ಸೊ ನಿಮ್ಮಿಂದ ಏನು ಮಾಡಿ, ನಿಮ್ಮ ಫೋನ್ ನಂಬರ್ನ ಹಾಕಿ ಇದನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, ನೀವಿಲ್ಲದ ಏನು ಮಾಡಿ, ನಿಮ್ಮ ಕರೆಂಟ್ ಅಂದರೆ ನಿಮ್ಮ ಕಂಟ್ರಿ ಏನಿದೆ ಕಂಟ್ರಿನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಫೋನ್ ನಂಬರ್ನ ಹಾಕಿ ಆ್ಯಂಡ್ ಫೋನ್ ನಂಬರಿಗೆ ಓ ಟಿ ಪಿ ಏನಾಗುತ್ತೆ ಬರುತ್ತೆ, ಓ ಟಿ ಪಿನ ಹಾಕ್ಕೊಂಡು ಏನು ಮಾಡಿ ಇಲ್ಲದ ವೆರಿಫೈ ಮಾಡಿ. ಓಕೆ, ಇಲ್ಲಿಂದ ಕಾಣಿಸೋದು ನನಗೆ ಓ ಟಿ ಪಿ ಏನಾಗಿದೆ ಬಂದು ಓ ಟಿ ಪಿನ ಹಾಕಿದ್ದೀನಿ, ವ್ಯಾಲಿಡೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದೇನಾಯ್ತು ಇಲ್ಲಿಂದ ಸಕ್ಸಸ್ಫುಲ್ ಆಗಿ ವೆರಿಫೈ ಆಯಿತು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದೇನಾಗುತ್ತೆ ಇವಾಗ ಇಲ್ಲಿಂದ ಇದೇನಾಗುತ್ತೆ ಆಗುತ್ತೆ ಇಲ್ಲಿಂದ ಕಾಣಿಸ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ನಿಮ್ದೇನಾಗುತ್ತೆ ಇಲ್ಲಿಂದ ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ, ಪ್ರಿಪೇರಿಂಗ್ ಆಗುತ್ತೆ ಮತ್ತೆ. ಆ್ಯಂಡ್ ನಮ್ದೇನಾಗುತ್ತೆ ಇಲ್ಲಿಂದ ನಮ್ಮ ಈ ಒಂದು ವರ್ಕ್ ಸ್ಪೇಸ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಬಟ್ ಆದರೆ ಒಂದು ಸ್ಟೆಪ್ನ ನಾನು ಆಲ್ರೆಡಿ ಮಿಸ್ ಮಾಡಿದ್ದೀನಿ, ಅದನ್ನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿ. ವೇಟ್ ಮಾಡಿ, ಇದು ಏನಾಗೋದಕ್ಕೆ ವರ್ಕ್ ಸ್ಪೇಸ್ ಇಲ್ಲಿಂದ ನಿಮ್ಮದು ಕ್ರಿಯೇಟ್ ಆಗೋದಕ್ಕೆ ಅಂದರೆ ವರ್ಕ್ ಸ್ಪೇಸ್ ಇಲ್ಲಿಂದ ಕರೆಕ್ಟಾಗಿ ಡೆಪ್ಲೋ ಆಗೋದಕ್ಕೆ ವೇಟ್ ಮಾಡೋಣ. ಅದಾದ ನಂತರ ಮುಂದಕ್ಕಿರೋ ಕೆಲಸ ಇದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಇಲ್ಲೆಲ್ಲ ಕಾಣಿಸ್ಬೋದು ನಮ್ದೇನಾಗಿದೆ ವರ್ಕ್ ಸ್ಪೇಸ್ ಏನಾಗಿದೆ ಇಲ್ಲಿಂದ ಓಪನ್ ಆಗಿದೆ. ಆ್ಯಂಡ್ ನಮಗೆ ಇಲ್ಲಿಂದ ಥೀಮ್ ಅದು ಇದು ನೋಡಬೇಕು ಅಂತಂದರೆ ಇಲ್ಲಿಂದ ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ವಿ ಎಸ್ ಕೋ ಡೂ ಯು ವಾಂಟ್ ಓಪನ್ ದ ವರ್ಕ್ ಸ್ಪೇಸ್ ಇನ್ ವಿ ಎಸ್ ಡೆಸ್ಕ್ಟಾಪ್ ಅಂತ ಹೇಳ್ತದೆ, ನಾವು ಇದನ್ನು ಏನು ಮಾಡೋಣ ಕಟ್ ಮಾಡೋಣ. ಓಕೆ, ಡನ್. ಇವಾಗ ನಮಗೆ ಇಲ್ಲಿಂದ ಕೆಳಗಿಂದ ಒಂದು ಏನಾಗುತ್ತೆ ಟರ್ಮಿನಲ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ, ಕಾಣಿಸ್ಬೋದು ಟರ್ಮಿನಲ್ ಇಲ್ಲಿದೆ. ಓಕೆ, ನಮಗೆ ಇವಾಗ ಈ ಟರ್ಮಿನಲ್ನಲ್ಲೇ ಕೆಲಸ ಇರೋವಂಥದ್ದು, ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ನಾನು ನಿಮಗೇನು ಲಿಂಕ್ನ ಕೊಟ್ಟಿದ್ದೀನಿ ಅಂದರೆ ನಾನು ನಿಮಗೇನು ಇದನ್ನು ಕೊಟ್ಟಿದ್ದೀನಿ ಈ ಒಂದು ಕೋಡ್ನ, ಇದರಲ್ಲಿ ನಿಮಗೊಂದು ನಾನು ಇಲ್ಲಿಂದ ಈ ಕಮಾಂಡ್ನ ಕೊಟ್ಟಿದ್ದೀನಿ ಕಾಣಿಸ್ಬೋದು. ಇದನ್ನು ನೀವಿಲ್ಲಿಂದ ಫಸ್ಟಿಗೆ ಕಾಪಿ ಮಾಡ್ಕೊಳ್ಳಿ, ಅಂದರೆ ನೀವಿಲ್ಲಿಂದ ಲಿಂಕ್ನ ರಿಪ್ಲೇಸ್ ಮಾಡ್ಕೊಳ್ಳಿ ನಿಮ್ಮ ಲಿಂಕಿಗೆ. ಓಕೆ, ಡನ್. ಅದಾಗಿಂದ್ರೆ ಇಲ್ಲಿಂದ ಬನ್ನಿ ಆ್ಯಂಡ್ ಇದನ್ನು ಇಲ್ಲಿಂದ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ನಂತರ ಇಲ್ಲಿಂದ ಎಂಟರ್ ಪ್ರೆಸ್ ಮಾಡಿ. ಇಲ್ಲಿಂದ ಕ್ಲೋನಿಂಗ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿದೆ ಅಂತ ನಿಮ್ದು ಏನಾಯಿತು, ಇಲ್ಲಿಂದ ಇದು ಕಂಪ್ಲೀಟ್ ಆಯಿತು. ಇವಾಗ ನೀವು ಮಾಡಬೇಕಾದ್ರೇನು, ನೆಕ್ಸ್ಟ್ ಕಮಾಂಡ್ ಇದನ್ನೇನು ಮಾಡಿ, ಇಂದ ಕಾಪಿ ಮಾಡಿ ಆ್ಯಂಡ್ ಕಾಪಿ ಮಾಡಿದ ನಂತರ ಇದರ ಅವಶ್ಯಕತೆಯೂ ಇಲ್ಲ, ನೀವು ಬೇಕು ಅಂತಂದರೆ ಇದನ್ನು ಮಾಡ್ಬೋದು. ಅಂದರೆ ಎರಡನೇ ಕಮಾಂಡ್ ಬಗ್ಗೆ ಹೇಳ್ತಾ ಇದ್ದೀನಿ, ಇದನ್ನಲ್ಲಿ ಪೇಸ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ಇದು ಒಂದು ಎರರೇ ಕೊಡುತ್ತೆ ರೆಪಾಸಿಟ್ರಿ ಫೌಂಡ್ ಆಗಿಲ್ಲ ಅನ್ನೋದು. ಇವಾಗ ನೀವು ಮೂರನೇ ಕಮಾಂಡ್ ಏನು ಮಾಡಿ, ಇಲ್ಲಿಂದ ಕಾಪಿ ಮಾಡಿ. ಕಾಪಿ ಮಾಡಿದ ನಂತರ ಇದನ್ನು ಇಲ್ಲಿಂದ ತೊಗೊಂಬಂದು ಪೇಸ್ಟ್ ಮಾಡಿ. ಕಾಣಿಸ್ಬೋದು ನಾನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ರೆ ಎಂಟರ್ ಪ್ರೆಸ್ ಮಾಡ್ತೀನಿ. ಎಂಟರ್ ಪ್ರೆಸ್ ಮಾಡಿದ ನಂತರ ನಮ್ದೇನಾಗುತ್ತೆ ಇದು ಇಲ್ಲಿಂದ ಡನ್ ಅಂತ ಬಂತು. ಅದಾಗಿಂತ ನಮಗೇನಾಗುತ್ತೆ ಇಲ್ಲಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಾಣಿಸ್ಬೋದು. ಇಲ್ಲಿಂದ ಒಂದು ಬರುತ್ತೆ ಕ್ವಿಟ್ ಅನ್ನೋದು. ಕ್ವಿಟ್ ಅನ್ನೋದೇನಾದರೂ ಬಂತು ಅಂದರೆ ನೀವಿಲ್ಲಿಂದ ಏನು ಮಾಡಬೇಕು, ಸಿಂಪಲ್ ಆಗಿ ಇದನ್ನು ಇಲ್ಲಿಂದ ಅಂದರೆ ವೇಟ್ ಮಾಡಬೇಕು, ಎಂಟರ್ ಎಂಟರ್ ಪ್ರೆಸ್ ಮಾಡಬೇಕು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ. ಇಲ್ಲಿಂದ ನಾನು ಕೂಡ ಏನು ಮಾಡಿದೆ, ಇಲ್ಲಿಂದ ಇದನ್ನು ಫೋನ್ ಮೋಡ್ನಲ್ಲಿ ಇಟ್ಟಿದ್ದೀನಿ, ಅದರಿಂದಾಗಿ ಸ್ವಲ್ಪ ಏನಾಗ್ತದೆ ಇದಾಗ್ತಾ ಇದೆ. ಬಟ್ ನೀವು ಒಂದ್ಸಲ ಓಪನ್ ಮಾಡಿದ ನಂತರ ಪೇಜ್ನ ರಿಫ್ರೆಶ್ ಮಾಡೋಕೆ ಹೋಗ್ಬಿಡಿ, ಆಮೇಲೆ ಇಲ್ಲ ಅಂದರೆ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಲ್ಲಿಂದ ಇನ್ಸ್ಟಾಲ್ ಹಾರ್ಡ್ ಡಾಟ್ ಆ್ಯಂಡ್ ಏನಾಗ್ತದೆ ಇಲ್ಲಿಂದ ಬರ್ತಾ ಇದೆ. ಸೊ ಇಲ್ಲಿಂದ ಲಾಂಗ್ ವಿನ್ ಆ್ಯಂಡ್ ಲಾಂಗರ್ ಸಪೋರ್ಟೆಡ್ ಜೀರೋ ವಲ್ನರೆಬಿಲಿಟೀಸ್ ಅದು ಇದು ಅಂತ ಬರ್ತಾ ಇದೆ. ಇಲ್ಲ ಕಾಣಿಸ್ಬೋದು ಕ್ವಿಟ್ ಅಂತ ಬಂತು, ಕಾಣಿಸ್ಬೋದು ಕ್ವಿಟ್ ಅಂತ ಬಂತು. ಇವಾಗ ಏನು ಮಾಡಿ, ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ. ಇಲ್ಲಿಂದ ಎನ್ ಪಿ ಎಮ್ ಇನ್ಸ್ಟಾಲ್ ಸೇವ್ ಡೇವ್ ಅಂತ ಏನು ಬರುತ್ತೆ ಅಲ್ಲಿವರೆಗೂ ಎಂಟರ್ ಪ್ರೆಸ್ ಮಾಡಬೇಕು. ಇದಾಗಿದ ನಂತರ ನೀವು ಇಲ್ಲಿಂದ ನೆಕ್ಸ್ಟಿಗೆ ಏನು ಮಾಡಬೇಕು, ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಾನು ಮಾಡ್ತೀನಿ ಇಲ್ಲಿಂದ ವೆಯ್ಟ್ ಮಾಡ್ಕೊತೀನಿ. ಓಕೆ, ನಾನು ಇಲ್ಲಿಂದ ಸಿಂಪಲಾಗಿ ಏನು ಮಾಡ್ತೀನಿ ಅಂದರೆ ಇದನ್ನು ಇಲ್ಲಿಂದ ಈ ರೀತಿಯಾಗಿ, ಓಕೆ ಇದನ್ನು ಮಾಡೋಕ್ಕಾಗಲ್ಲ, ಓಕೆ ಎನಿ ವೇಸ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಇವಾಗ ನಮ್ಮ ಹತ್ರ ಇಲ್ಲಿಂದ ಕೇಳ್ತಾ ಇದೆ ನಿಮ್ಮ ಪ್ರೈವೇಟ್ ಕೀನ ಎಂಟರ್ ಮಾಡಿ ಅನ್ನೋದು. ಓಕೆ, ಇಲ್ಲಿ ಕಾಣಿಸ್ಬೋದು ಪ್ರೈವೇಟ್ ಕೀನ ಕೇಳ್ತಾ ಇದೆ. ಇವಾಗ ನೀವು ಮಾಡಬೇಕಾಗಿರೋದೇನು, ಅದಕ್ಕೆ ನನಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ಹೊಸ ಮೆಟಾ ಮಾಸ್ಕ್ನ ಯೂಸ್ ಮಾಡಿ ಅನ್ನೋದು. ಇಲ್ಲಿಂದ ಬನ್ನಿ ನಿಮ್ಮ ಮೆಟಾ ಮಾಸ್ಕ್ಗೆ. ಮೆಟಾ ಮಾಸ್ಕ್ಗೆ ಬಂದಿದ್ದ ನಂತರ ಇವಾಗ ನಿಮ್ಮ ಅಕೌಂಟ್ ಇಲ್ಲಿದೆ. ಓಕೆ, ಇಲ್ಲಿಂದ ಅಕೌಂಟ್ ನೇಮ್ ಏನಿದೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ತ್ರೀ ಡಾಟ್ ಏನಿದೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಹೇಳುತ್ತೆ ಶೋ ಪ್ರೈವೇಟ್ ಕೀ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಪಾಸ್ವರ್ಡ್ನ ಹಾಕಿ.
ಓಕೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿದಂತ ನಿಮ್ದು ಹೋಲ್ಡ್ ಟು ರಿವೀಲ್ ಪ್ರೈವೇಟ್ ಕೀ ಇದ್ರ ಮೇಲೆ ಹೋಲ್ಡ್ ಮಾಡಿ ಆ್ಯಂಡ್ ನಿಮ್ಮ ಪ್ರೈವೇಟ್ ಕೀನ ಇಲ್ಲಿಂದ ನೀವು ಕಾಪಿ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೈವೇಟ್ ಕೀ ಇಲ್ಲಿಂದ ಬಂತು. ಇವಾಗ ನೀವು ಮಾಡಬೇಕಾದೇನು ಅಂದರೆ ಇಲ್ಲಿಗೆ ತೊಗೊಂಬಂದು ಈ ಪ್ರೈವೇಟ್ ಕೀನ ಇಲ್ಲಿ ಪೇಸ್ಟ್ ಮಾಡಬೇಕು ಆ್ಯಂಡ್ ಎಂಟರ್ ಪ್ರೆಸ್ ಮಾಡಬೇಕು. ಆ್ಯಂಡ್ ನೀವೊಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಈ ಪ್ರೈವೇಟ್ ಕೀನ ಪದೇ ಪದೇ ಅಲ್ಲಿಂದ ಹೋಗಿ ಕಾಪಿ ಮಾಡೋ ಬದಲಿಗೆ ನೀವು ಸಿಂಪಲಾಗಿ ಪ್ರೈವೇಟ್ ಕೀನ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಏನು ಮಾಡ್ತೀನಿ, ಒಂದು ಕಡೆ ಸೇವ್ ಮಾಡಿ ಇಟ್ಕೊಂತೀನಿ, ಬಿಕಾಸ್ ಯಾಕಂದರೆ ವೈ ನಾಟ್. ಓಕೆ, ನಾನೇನು ಮಾಡ್ತೀನಿ ಇವಾಗ ಇಲ್ಲಿಂದ ಇದನ್ನು ಸೇವ್ ಮಾಡಿ ಇಟ್ಕೊಂತೀನಿ. ಸೊ ನಾನು ಇದನ್ನು ಸೇವ್ ಮಾಡಿಟ್ಟೆ, ಆಮೇಲೆ ಏನಾಗುತ್ತೆ, ಯೂಸ್ ಆಗುತ್ತೆ ನೆಕ್ಸ್ಟ್ ಟಾಸ್ಕ್ಗೆ. ಓಕೆ, ಇವಾಗ ನಮ್ದೇನಾಗ್ತಾ ಇದ್ದು ರನ್ನಿಂಗ್ ಆಗ್ತಾ ಇದೆ ಕಾಣಿಸಬಹುದು, ನಮ್ದೇನಾಗ್ತಾ ಇಲ್ಲಿಂದ ಡಿಪ್ಲಾಯ್ ಕಾಂಟ್ರಾಕ್ಟ್ ಅದು ಇದೇನಾಗ್ತಾ ಇದೆ ಇಲ್ಲಿಂದ ಆಗ್ತಾ ಇದೆ. ಸೊ ನಮ್ದೇನಿಲ್ಲ ಕಾಣಿಸಬಹುದು, ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್. ಇವಾಗ ನಮಗೆ ಮಾಡಬೇಕಾದೇನು ಅಂದರೆ ಸ್ವಲ್ಪ ಮೇಲೆ ಬರಬೇಕು. ಮೇಲೆ ಬಂದು ಇಲ್ಲಿಂದ ನಮಗೆ ಇಲ್ಲಿಂದ ಒಂದು ಇದು ನೋಡೋದಕ್ಕೆ ಸಿಗುತ್ತೆ, ಅದೇನೆಂದರೆ ನಮ್ಮ ಕಾಂಟ್ರಾಕ್ಟ್ ಅಡ್ರೆಸ್. ಇಲ್ಲಿಂದ ನಾನು ಮಾಡ್ತೀನಿ ಸ್ವಲ್ಪ ಮೇಲೆ ಬರ್ತೀನಿ, ಇಲ್ಲಿಂದ ನಾನು ಇದನ್ನು ಸ್ವಲ್ಪ ತಪ್ಪು ಮಾಡಿದೆ. ಇದೇನು ಅಂದರೆ ನಾನು ಇದನ್ನು ಡೆಸ್ಕ್ಟಾಪ್ ಮೋಡ್ನಲ್ಲಿ ಮಾಡಬೇಕಾಯಿತು, ಬಟ್ ಆದರೆ ಇಟ್ಸ್ ಓಕೆ, ಇಲ್ಲಿ ಕಾಣಿಸಬಹುದು ಕಾಂಟ್ರಾಕ್ಟ್ ಡೆಪ್ಲಾಯ್ಡ್. ಇಲ್ಲಿ ಮೇಲಿಂದ ನಿಮಗೇನಾಗುತ್ತೆ, ಸ್ವಿಸ್ಟ್ರಾನಿಕ್ ಕಾಂಟ್ರಾಕ್ಟ್ ಡೆಪ್ಲಾಯ್ಡ್. ಈ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ಏನಿದೆ ಇದು ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ನೀವು ಇದನ್ನು ಏನು ಮಾಡ್ಬೋದು, ಇಲ್ಲಿಂದ ಕಾಪಿ ಮಾಡ್ಬೋದು, ಬಟ್ ಆದರೆ ನಿಮಗೆ ಇಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗ್ಬೋದು ಕಾಪಿ ಮಾಡೋದಕ್ಕೆ. ಸೊ ನೀವೇನು ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಇಲ್ಲಿಂದ ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿಂದ ನೋಡ್ತೀನಿ ಏನಾದರೂ ಆಪ್ಷನ್ ನನಗೆ ಸಿಗುತ್ತೆ ಅನ್ನೋದು ಈಸಿ ಮಾಡೋದಕ್ಕೆ. ಸೊ ಗೈಸ್, ಇಲ್ಲಿಂದ ನೀವು ಡೈರೆಕ್ಟಾಗಿ ಅಂತೂ ಟ್ಯಾಪ್ ಮಾಡಿ ಅಂತೂ ಕಾಪಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿಂದ ಸಿಂಪಲಾಗಿ ಏನಾದರೂ ಅಂದರೆ ಸ್ವಲ್ಪ ಈ ರೀತಿಯಾಗಿರೋಂಥ ಕೆಲಸ ಮಾಡ್ಬೋದು. ಅದೇನು ಅಂದರೆ ಇಲ್ಲಿಂದ ಬನ್ನಿ, ಇಲ್ಲಿಂದ ಸಿಂಪಲಾಗಿ ಏನು ಮಾಡಿ, ಇಲ್ಲಿಂದ ಕಾಪಿ ಅಂದರೆ ನೀವು ಸ್ಕ್ರೀನ್ ಕಾಪಿ ಏನಾದರೂ ಅಪ್ಲಿಕೇಶನ್ ಇದೆ ಅಂದರೆ ಅದನ್ನು ಅಂಥದ್ದನ್ನು ನೀವೇನು ಮಾಡೋದು ಯೂಸ್ ಮಾಡ್ಬೋದು. ಸೊ ಇಲ್ಲಿಂದ ನಾರ್ಮಲ್ ಮೋಡ್ನಲ್ಲಿ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತೀನಿ, ಅಂದರೆ ಸ್ಕ್ಯಾನರ್ ಮೋಡ್ನ ಏನು ಮಾಡ್ತಾ ಇದ್ದೀನಿ ಯೂಸ್. ಓಕೆ, ಯಾವ ಲಿಂಕ್ನ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿದರೆ ಅದೇ ಲಿಂಕ್ನ ನೀವೇನು ಮಾಡೋದು ಇಲ್ಲಿಂದ ಕಾಪಿ ಮಾಡ್ಕೊಂಡು ಏನು ಮಾಡೋದು, ರೆಪಾಸಿಟ್ರಿ ಲಿಂಕ್ ಏನಿದೆ ಅದನ್ನು ಇಲ್ಲಿಂದ ನೀವೇನು ಮಾಡೋದು ಪೇಸ್ಟ್ ಮಾಡ್ಬೋದು. ಬಟ್ ಆದರೆ ಇಲ್ಲಿಂದ ಇನ್ನೊಂದು ಕೆಲಸ ಮಾಡೋದಿದೆ, ಅದನ್ನು ಕೂಡ ನೀವು ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದರೆ ನೀವೊಂದು ವೇಳೆ ಅದನ್ನು ಮಾಡಿಲ್ಲ ಅಂದರೆ ನಿಮಗೇನಾಗುತ್ತೆ, ಇಲ್ಲಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಈ ರೀತಿಯಾಗಿ ಮಾಡ್ಕೊತೀನಿ. ಬಟ್ ಆದರೆ ಇದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಏನು ಮಾಡ್ತಿದೆ ಕೊಡ್ತಾ ಇದೆ. ಎನಿವೇಸ್, ನಾವೇನು ಮಾಡೋಣ, ಮತ್ತೆ ಇಲ್ಲಿಂದ ರೀಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದನ್ನು ಸಬ್ಮಿಟ್ ಮಾಡೋಣ. ಓಕೆ ಓಕೆ, ಇಲ್ಲಿಂದ ಎಂಟರ್ ದ ಲಿಂಕ್ ಸಿಂಪಲ್ ಕಾಂಟ್ರಾಕ್ಟ್ ಡಿಪ್ಲಾಯ್ಡ್. ಅಂದರೆ ನಿಮಗೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಾಗತ್ತೆ ಅಂದರೆ ಇನ್ನೊಂದು ಕೆಲಸ ಮಾಡಬೇಕು. ಅದೇನು ಅಂದರೆ ನಿಮ್ಮ ಈ ಒಂದು ಗಿಟ್ ಪಾಡ್ದು ಪೇಜ್ ಏನಿದೆ ಇದನ್ನು ಇಲ್ಲಿಂದ ನ್ಯೂ ಟ್ಯಾಬ್ನಲ್ಲಿ ಮತ್ತೆ ಓಪನ್ ಮಾಡಿ ಗಿಟ್ ಪಾಡ್ ಡಾಟ್ ಐಯೋ ಅನ್ನೋದು, ಸಾರಿ, ಇಲ್ಲಿಂದ ಗಿಟ್ ಪಾಡ್ನ ನೀವು ಸರ್ಚ್ ಮಾಡಿದ್ರೆ ಇಲ್ಲೇ ಬರುತ್ತೆ ಫಸ್ಟ್ನಲ್ಲಿ. ಇದನ್ನು ನೀವು ಇಲ್ಲಿಂದ ಏನು ಮಾಡಿ ಸರ್ಚ್ ಮಾಡಿ, ಸರ್ಚ್ ಮಾಡಿ ಅಂದರೆ ಓಪನ್ ಮಾಡಿ ಆ್ಯಂಡ್ ಅದಾಗೆ ಅಂದರೆ ನಿಮ್ಮಿಂದ ಟ್ರೈ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡ್ಬೋದು. ಬಿಕಾಸ್ ಯಾಕಂದರೆ ನಮಗೆ ಇಲ್ಲಿಂದ ಒಂದು ಸಿಂಪಲಾಗಿರೋ ಕೆಲಸ ಮಾಡಬೇಕು, ನಾವು ಇಲ್ಲಿಂದ ಆಲ್ರೆಡಿ ಇದನ್ನು ಮಾಡಿದ್ದೀವಿ. ಇವಾಗ ನಿಮ್ಮಲ್ಲಿಂದ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಐಕನ್ ಏನು ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಸೆಟ್ಟಿಂಗಿಗೆ ಬನ್ನಿ. ಅದಾಗೆ ಅಂತರಿಂದ ಗಿಟ್ ಪ್ರೊವೈಡರ್ಸ್ ಮೇಲೆ ಕ್ಲಿಕ್ ಮಾಡಿ, ಗಿಟ್ ಹಬ್ ಬರುತ್ತೆ, ಗಿಟ್ ಹಬ್ ಮುಂದೆ 3 ಡಾಟ್ ಏನಿದೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ, ಅದಾಗೆ ಅಂದ್ರಿಂದ ಪಬ್ಲಿಕ್ ರೆಪೋ ಮೇಲೆ ಟಿಕ್ ಮಾಡಿ, ಆಲ್ರೆಡಿ ಒಂದಿರುತ್ತೆ ಯೂಸರ್ ಇಮೇಲ್, ಪಬ್ಲಿಕ್ ರೆಪೋನ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗಿಟ್ ಹಬ್ನಲ್ಲಿ ಮತ್ತೆ ಆಥರೈಸೇಷನಿಗೆ ಕೇಳುತ್ತೆ, ಇಲ್ಲಿಂದ ಆಥರೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನೀವು ಮಾಡಿಲ್ಲ ಅಂದರೆ ನೀವು ಕಾಮನ್ ಕಮಾಂಡ್ ಏನಿದೆ ಅದನ್ನು ನೀವು ರನ್ ಮಾಡೋಕ್ಕಾಗಲ್ಲ. ಕಾಮನ್ ಕಮಾಂಡ್ನ ನೀವು ರನ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಇದೇನಿದೆ ರೆಪಾಸಿಟ್ರಿ ಏನಿದೆ ಗಿಟ್ಹಬ್ನಲ್ಲಿ ಅದೇನಿರುತ್ತೆ, ಫುಲ್ಲಿ ಎಂಪ್ಟಿನೇ ಇರುತ್ತೆ. ಅಂದರೆ ಈ ರೀತಿಯಾಗಿನೇ ಇರುತ್ತೆ, ಇಲ್ಲಿ ಕಾಣಿಸ್ಬೋದು. ಇವಾಗ ನಮ್ದು ಏನಿದೆ ಇದು ಎಂಪ್ಟಿ ಇದೆ, ಬಟ್ ಆದರೆ ನಮಗೆ ಇದನ್ನು ಎಂಪ್ಟಿನೇ ಇಡೋದಲ್ಲ, ನಮಗೆ ಇದನ್ನು ಏನು ಮಾಡಬೇಕು, ಫಿಲ್ ಔಟ್ ಮಾಡಬೇಕು. ಅಂದರೆ ನಮಗೆ ನಮ್ಮ ಕೆಲಸನ ಮಾಡಬೇಕು, ಅಂದರೆ ಇಲ್ಲಿಂದ ನಮಗೆ ಒಂದು ಕೆಲಸನ ಮಾಡೋದಿದೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ಲಾಸ್ಟ್ ಕಮಾಂಡ್ ಏನಿದೆ ಟಾಸ್ಕ್ ಫಸ್ಟ್ನಲ್ಲಿ ಇದನ್ನು ಕಾಪಿ ಮಾಡಬೇಕಾದ್ರೆ ಗಿಟ್ ಆ್ಯಡಿಂದ ಹಿಡಿದು ಕಾಮನ್ ಅಂತ ಏನು ಬರೆದಿದ್ದೀನಿ ಅದನ್ನು ಕಾಪಿ ಮಾಡಿಬಿಡಿ, ಗಿಟ್ಟಿಂದ ಹಿಡಿದು ಲಾಸ್ಟ್ವರೆಗೂ ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ತಗೊಂಬಂದು ಇಲ್ಲಿ ತೊಗೊಂಬಂದು ಏನು ಮಾಡಿ ಇದನ್ನು ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿ ನಂತರ ಎಂಟರ್ ಪ್ರೆಸ್ ಮಾಡಿ. ನಿಮ್ದೇನಾಗುತ್ತೆ ಇದು ಡನ್ ಆಗುತ್ತೆ, ಇಲ್ಲಿ ಕಾಣಿಸ್ಬೋದು ಡನ್ ಆಯಿತು. ಇವಾಗ ನೀವು ಇಲ್ಲಿಂದ ಗಿಟ್ಹಬ್ಗೆ ಬಂದು ಪೇಜ್ನ ಇಲ್ಲಿಂದ ರಿಫ್ರೆಶ್ ಮಾಡ್ತೀರಾ ಅಂದರೆ ನಿಮ್ದೇನಾಗುತ್ತೆ ಇಲ್ಲಿ ಎಲ್ಲ ಫೈಲ್ಸ್ ಏನಾಗಿರುತ್ತೆ ಬಂದಿರುತ್ತೆ, ಕಾಣಿಸ್ಬೋದು ಎಲ್ಲ ಫೈಲ್ಸ್ ಏನಾಯಿತು ಬಂತು. ಇವಾಗ ನೀವು ಇಲ್ಲಿಂದನೇ ಲಿಂಕ್ನ ಏನು ಮಾಡ್ಬೋದು ಕಾಪಿ ಮಾಡ್ಬೋದು. ಕಾಪಿ ಮಾಡ್ಕೊಂಡು ತೊಗೊಂಬಂದು ಏನು ಮಾಡಿ ನಿಮ್ಮ ಸ್ವಿಸ್ಟ್ರಾನಿಕ್ದು ಫಸ್ಟ್ ಟಾಸ್ಕ್ ಏನಿದೆ ಇಲ್ಲಿ ಇದನ್ನು ಸಬ್ಮಿಟ್ ಮಾಡಿ. ಸಬ್ಮಿಟ್ ಆಗುತ್ತೆ. ಒಂದು ವೇಳೆ ನಿಮಗೇನಾದರೂ ಎರರ್ ಬಂತು ಅಂದರೆ ಸಿಂಪಲಾಗಿ ಪೇಜ್ನ ರಿಫ್ರೆಶ್ ಮಾಡಿ, ರಿಫ್ರೆಶ್ ಮಾಡಿದ ನಂತರ ಮತ್ತೆ ನಿಮ್ಮ ಲಿಂಕ್ನ ನೀವು ಇಲ್ಲಿಂದ ಸಬ್ಮಿಟ್ ಮಾಡ್ಬೋದು. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಟೆಸ್ಟ್ ನೆಟ್ ಅಂದಮೇಲೆ ಕೆಲವೊಮ್ಮೆ ಏನು ಮಾಡುತ್ತೆ ನಿಮಗೆ ಎರರ್ಸ್ನ ಕೊಟ್ಟೆ ಕೊಡುತ್ತೆ. ಸೊ ಇಟ್ಸ್ ಓಕೆ, ನೋ ವರೀಸ್. ಓಕೆ, ಕಾಣಿಸ್ಬೋದು ನಾನೇನು ಮಾಡ್ತೀನಿ, ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಇವಾಗ ನನ್ನ ಹತ್ರ ಗಿಟ್ ಹಬ್ದು ರೆಪಾಸಿಟ್ರಿ ಲಿಂಕ್ನ ಕೇಳ್ತಿದ್ದೆ, ಹಾಕದೆ ಸಬ್ಮಿಟ್ ಮಾಡಿದೆ. ಇದೇನಾಯಿತು, ಸಬ್ಮಿಟ್ ಆಯಿತು, ಕಾಣಿಸ್ಬೋದು. ಇದೀವಾಗ ಮ್ಯಾನ್ಯಲಾಗಿ ಏನು ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಅದಾಗಿದೆ ಅಂದರೆ ನಿಮ್ಮ ಈ ಟಾಸ್ಕ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ, ಫಸ್ಟ್ ಟಾಸ್ಕ್. ಇವಾಗ ಏನು ಟಾಸ್ಕ್ ಇದೆ, ಎರಡನೇ ಟಾಸ್ಕ್ ಇದೆ, ERC-20 ಟೋಕನ್ನ ನೀವು ಮಿಂಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಿ, ಮತ್ತೆ ಬನ್ನಿ ನಿಮ್ಮ ಈ ಒಂದು ಪೇಜ್ಗೆ, ಅಂದರೆ ಗಿಟ್ ಪಾಡ್
ಬರೋದು. ಯಾಕಂದ್ರೆ ನೋಡಿ, ಇಲ್ಲಿಂದ ನೀವು ಬ್ಯಾಕ್ ಬರೋದಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿಯಂಥ ಆಪ್ಷನ್ ಇಲ್ಲ. ಸೊ ಸಿಂಪಲ್ ಆಗಿ ನೀವೇನು ಮಾಡಿ, ಇಲ್ಲಿಂದ ನೆನ್ಮಾಡಿ ಕ್ಲಿಕ್ ಮಾಡ್ಕೊಂಡು ಗಿಟ್ ಪಾಡ್ನ ಸರ್ಚ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮ್ಮ ಮುಂದೆ ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ, ಮತ್ತೆ ನೀವೇನು ಮಾಡಿ ಇಲ್ಲಿಂದ ಟ್ರೈ ಫಾರ್ ಫ್ರೀ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಅಂದರೆ ಕ್ಲಿಕ್ ಮಾಡಿದ್ರೆ ಮತ್ತೆ ನ್ಯೂ ಟ್ಯಾಬ್ನಲ್ಲಿ ಏನಾಗುತ್ತೆ ಇದು ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ಬೋದು ನೀವು ಬರ್ಬೋದು. ನೋಡಿ, ಏನೇ ಮಾಡಿದ್ರು ಇದು ನ್ಯೂ ಪೇಜ್ನಲ್ಲೇ ಓಪನ್ ಆಗುವಂಥದ್ದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಓಕೆ, ಇದಾಯಿತು. ಇದಾಗಿದೆ ನಂತರ ಇದಕ್ಕಿಂತ ಮೊದಲು ನೀವು ಇಲ್ಲಿಂದ ಇನ್ನೊಂದು ಕೆಲಸ ಮಾಡಬೇಕು. ಅದೇನು ಅಂದರೆ ನಿಮ್ಮ ಈ ಒಂದು ಇದಕ್ಕೆ ಬರಬೇಕು. ಯಾವುದಕ್ಕೆ ಅಂದರೆ ನಿಮ್ಮ ಗಿಟ್ಹಬ್ಗೆ. ಗಿಟ್ಹಬ್ಗೆ ಬಂದಂತರ ಇಲ್ಲಿಂದ ಮೇಲುಗಡೆ ನಿಮಗೆ ಇಲ್ಲಿಂದ ಕ್ಲಿಕ್ ಮಾಡಿ ಇದ್ರ ಮೇಲೆ ನಿಮ್ಮ ಪ್ರೊಫೈಲ್ ಮೇಲೆ ಆ್ಯಂಡ್ ಯುವರ್ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿ. ಅದಾಗಿದ್ದಂತ ನಿಮಗೆ ಇಲ್ಲಿಂದ ಕ್ರಿಯೇಟ್ ಮಾಡಬೇಕು ನ್ಯೂ ರೆಪಾಸಿಟ್ರಿ. ನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅದೇನು ಅಂದರೆ, ನಾನು ಇಲ್ಲಿಂದ ಏನು ನೇಮ್ನ ಕೊಟ್ಟಿದ್ದೀನಿ ಅದೇ ನೇಮ್ನ ಯೂಸ್ ಮಾಡಿ ನಿಮ್ಮದೇನಾಗುತ್ತೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು SW ಟೋಕನ್ ಅಂತ ಕೊಟ್ಟಿದ್ದೀನಿ, ಯಾಕಂದರೆ ಇದು ನಮಗೆ ಟೋಕನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ನಾನು ಮಾಡ್ತೀನಿ ಇಲ್ಲಿಂದ SW ಟೋಕನ್ ಇಲ್ಲಿಂದ ಟೈಪ್ ಮಾಡ್ತೀನಿ. ಸೊ ಯಾಕಂದರೆ ಈಸಿ ಇರುತ್ತೆ ನಮಗೆ ಎಲ್ಲ ಕೆಲಸ, ಏನಾಗುತ್ತೆ ಈಸಿ ಆಗುತ್ತೆ, ನಿಮಗೆ ಏನು ಚೇಂಜಸ್ ಮಾಡಬೇಕಾದಂಥ ಅವಶ್ಯಕತೆ ಬರಲ್ಲ. ಓಕೆ, ಪಬ್ಲಿಕ್ನಲ್ಲೇ ಇಟ್ಕೊಳ್ಳಿ, ಕ್ರಿಯೇಟ್ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿ. ಅದಾಗಿದ ನಂತರ ನಿಮಗೆ ಇಲ್ಲಿಂದ ಬರುತ್ತೆ ಕಾಣಿಸ್ತಿರ್ಬೋದು ಕ್ರಿಯೇಟಿಂಗ್ ಅ ನ್ಯೂ ಫೈಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಇಲ್ಲೂ ಕೂಡ ಅಷ್ಟೇ SW ಟಾಕ್ ಅದರ ತೆಗಿ ಓಕೆ ಸಾರಿ, ಕೆಳಗಿಂದ ಬರೆಯೋದಲ್ಲ, ಯಾವಾಗಲೂ ನೇಮ್ನ ಮೇಲೆನೇ ಬರೀಬೇಕು. SW ಟಾಕ್.sh ಅಂತ ಬರೀರಿ. ಅದಾಗ ನಂತರ ನಿಮಗೆ ಇಲ್ಲಿಂದ ಕಮಿಟ್ ಇಲ್ಲಿಂದ ಏನ್ಬೇಕು ಕೋಡ್ ಬೇಕು. ಕೋಡ್ಗೋಸ್ಕರ ಎರಡನೇ ಟಾಸ್ಕ್ದು ಲಿಂಕ್ನ ಇಲ್ಲಿಂದ ನಾನು ಕೊಟ್ಟಿದ್ದೀನಿ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ತೊಗೊಂಬಂದು ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಪೇಜ್ನಲ್ಲಿ ಓಪನ್ ಮಾಡಿ. ಆ್ಯಂಡ್ ನಿಮ್ಮದೇನಾಗುತ್ತೆ ಇದು ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಮತ್ತೆ ಅದೇ ಸೇಮ್ ಪ್ರೊಸೆಸ್, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಯಿತು. ಕಾಪಿ ಆಗಿದ ನಂತರ ಮತ್ತೇನು ಮಾಡಿ, ನಿಮ್ಮ ಈ ಒಂದು ಗಿಟ್ಹಬ್ ಪೇಜಿಗೆ ಬನ್ನಿ. ಇಲ್ಲಿಂದ ಇದನ್ನು ಪೇಸ್ಟ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಬೋದು, ಇಲ್ಲಾಂದರೆ ನೀವೇನ್ಬೋದು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿದ ನಂತರ ಇಲ್ಲಿಂದ ಕಮಿಟ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೇಮ್ ಅದೇ ಇರುತ್ತೆ, ಕಮಿಟ್ ಚೇಂಜಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಮತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ದೇನಾಯ್ತು, ಇಲ್ಲಿಂದ ಇದು ಕಮಿಟ್ ಆಯಿತು. ಇವಾಗ ನಾವು ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಯುವರ್ ರೆಪಾಸಿಟ್ರಿ ಮೇಲೆ. ಇಲ್ಲಿಂದ ಬಂದು ಯುವರ್ ರೆಪಾಸಿಟ್ರಿ, ಇವಾಗ ನ್ಯೂ ರೆಪಾಸಿಟ್ರಿ ಇದೆ, SW ಟೋಕನ್ ಅಂತ ಮಾಡಿದ್ದೀರಾ, ಅದನ್ನು ನೀವು ಇಲ್ಲಿಂದ ಓಪನ್ ಮಾಡ್ಬೋದು. ಓಪನ್ ಮಾಡಿದ ನಂತರ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಈ URLನ ಕಾಪಿ ಮಾಡಿ. ಆ್ಯಂಡ್ ಇಲ್ಲಿಗೆ ಬಂದು ಇಲ್ಲಿಂದ ಕೂಡ ಅಷ್ಟೇ ಈ URLನ ಫಸ್ಟಿಗೆ ರಿಪ್ಲೇಸ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡಿದ ನಂತರ ಇವಾಗ ಮತ್ತೆ ನಿಮಗೆ ಗಿಟ್ ಪಾಡಕ್ಕೆ ಬರಬೇಕು. ಗಿಟ್ ಪಾಡಕ್ಕೆ ಪೇಜಿಗೆ ಬನ್ನಿ, ಇಲ್ಲಿಂದ ನ್ಯೂ ವರ್ಕ್ ಸ್ಪೇಸ್. ನೋಡಿ, ಒಂದು ಮಾತು ಹೇಳ್ತೀನಿ, ಡೆಸ್ಕ್ಟಾಪ್ ಮೋಡ್ನ ಯೂಸ್ ಮಾಡಿ. ಓಕೆ, ನ್ಯೂ ವರ್ಕ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಅದಾಗಂತ ನಿಮ್ಮ ಹತ್ರ URL ಕೇಳುತ್ತೆ, URLನ ಇಲ್ಲಿ ಪೇಸ್ಟ್ ಮಾಡಿ. ಆ್ಯಂಡ್ ಕೆಳಗಿಂದ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಕಾಣಿಸಿರ್ಬೋದು ನಿಮಗೆ ಕೇಳುತ್ತೆ ಕಂಟಿನ್ಯೂ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಇದು ಪ್ರಿಪೇರಿಂಗ್ ಆದಕ್ಕೆ ಏನಾಗುತ್ತೆ, ಟೈಮ್ ತಗೊಳತ್ತೆ. ಅಲ್ಲಿವರೆಗೂ ನೀವು ಇಲ್ಲಿಗೆ ಬನ್ನಿ. ಬಂದ ನಂತರ ಈ ಕಮಾಂಡ್ ಏನಿದೆ, ಫಸ್ಟ್ ಕಮಾಂಡ್, ಈ ಕಮಾಂಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ನಿಮ್ಮಿಂದ ಇದನ್ನು ವೆಯ್ಟ್ ಮಾಡಬೇಕು ಇದು ಓಪನ್ ಆಗೋದಕ್ಕೆ. ಬಿಕಾಸ್ ಯಾಕಂದರೆ ಇದು ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ, ಅದಕ್ಕೋಸ್ಕರ. ನೋಡಿ, ನಿಮ್ಮ ಹತ್ರ PC ಇತ್ತು ಅಂದರೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ನ ಯೂಸ್ ಮಾಡ್ಬೋದು, ಇಲ್ಲ ನೀವು ಈ ಮೆಥಡ್ನ ಕೂಡ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದು ಓಪನ್ ಆಯಿತು, ಸ್ವಲ್ಪ ವೆಯ್ಟ್ ಮಾಡೋಣ ಟರ್ಮಿನಲ್ ಬರೋವರೆಗೂ. ಟರ್ಮಿನಲ್ ಬಂತು ಅಂದರೆ ಮತ್ತದೇ ಸೇಮ್ ನೀವೇನು ಬೇಕು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಓಕೆ, ಟರ್ಮಿನಲ್ ಬಂತು, ಇವಾಗ ನಾವು ಇದನ್ನು ಏನು ಮಾಡೋಣ, ಇಲ್ಲಿಂದ ಪೇಸ್ಟ್ ಮಾಡೋಣ ಕಂಟಿನ್ಯೂ. ಇಲ್ಲಿ ಕಾಣಿಸಿರ್ಬೋದು ಗಿಟ್ ಕ್ಲೋನ್, ಪೇಸ್ಟ್ ಮಾಡಿದೆ, ಎಂಟರ್ ಪ್ರೆಸ್ ಮಾಡ್ತೀನಿ. ಅದಾಗ ನಂತರ ನೆಕ್ಸ್ಟ್ ಕಮಾಂಡ್ ನೋಡಿ, CD ಕಮಾಂಡ್ನ ನೀವು ಯೂಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ನಾನು ಇವಾಗ ಯೂಸ್ ಮಾಡಲ್ಲ, ನೋಡ್ಬೋದು ನಾನು ಯೂಸ್ ಮಾಡಲ್ಲ. ಇದನ್ನು ಸಿಂಪಲ್ ಆಗಿ ಇಲ್ಲಿಂದ ಮೂರನೇ ಕಮಾಂಡ್ನ ಕಾಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಪೇಸ್ಟ್ ಮಾಡ್ತೀನಿ. ಓಕೆ, ಪೇಸ್ಟ್ ಆ್ಯಂಡ್ ದೆನ್ ಇಲ್ಲಿಂದ ಕ್ಲಿಕ್ ಆಯಿತು, ಕಂಪ್ಲೀಟ್. ಇವಾಗ ನೆಕ್ಸ್ಟ್ 4th ಕಮಾಂಡ್, ಇದರಲ್ಲಿ ಒಂದು ಎಕ್ಸ್ಟ್ರಾ ಕಮಾಂಡ್ನ ನಾನು ಇಲ್ಲಿಂದ ಕೊಟ್ಟಿದ್ದೀನಿ, ಅದೇನು ಅಂದರೆ ಇದು. ಇದನ್ನು ಏನು ಮಾಡೋಣ, ಇಲ್ಲಿಂದ ಕಾಪಿ ಮಾಡೋಣ. ನೀವು ಅದನ್ನು ಒಟ್ಟಿಗೆ ಮಾಡ್ಬೋದು, ಒಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಯಾವ ರೀತಿ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮಾಡಿ. ಎಂಟರ್ ಪ್ರೆಸ್ ಮಾಡಿದ್ರೆ ಇದು ಕೂಡ ಏನಾಗುತ್ತೆ, ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ, ಸಿಂಪಲ್ ಆಗಿ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಇದು ಎಲ್ಲಿವರೆಗೂ ಎಂಟರ್ ಆಪ್ಷನ್ ಏನು ಮಾಡಲ್ಲ ನಿಮಗೆ ಕೊಡಲ್ಲ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಕಾಣಿಸ್ತಿರ್ಬೋದು ರನ್ನಿಂಗ್ ಆಗ್ತಾ ಇದೆ, ಇದು ಕಂಪ್ಲೀಟ್ ಆಗೋದವರೆಗೂ ನಾವೇನು ಮಾಡೋಣ, ವೆಯ್ಟ್ ಮಾಡೋಣ. ಓಕೆ, ನೋ ವರೀಸ್. ನೀವು ಬೇಕಂದರೆ ಒಂದು ಮಾತು ಹೇಳ್ತೀನಿ, ನೀವು ಬೇಕಂದರೆ ಅನ್ಲಿಮಿಟೆಡ್ ಕೂಡ ಟ್ರೈ ಮಾಡ್ಬೋದು ಸಿಸ್ಟೋನಿಕ್ದು ಟೆಸ್ಟ್ ನೆಟ್ ಮೆಥಡ್ನ. ಯಾಕಂದರೆ ಇಲ್ಲಿಂದ ಏನಂದರೆ ನೀವು ಆರಾಮಾಗಿ ಇದನ್ನು ಮಾಡ್ಕೊಬೋದು. ಸೊ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಕಾಣಿಸ್ಬೋದು ನಮಗೆ ಇದು ಇನ್ಸ್ಟಾಲಿಂಗ್ ಆಗ್ತಾ ಇದೆ, ಇನ್ಸ್ಟಾಲಿಂಗ್ ಆಗಲಿ, ಕಂಪ್ಲೀಟ್ ಆಗಲಿ. ಅದಾಗ ನಂತರ ಟ್ವಿಟ್ ಅನ್ನೋದು ಎಲ್ಲಿಗೆ ಬರುತ್ತೆ, ಅಲ್ಲಿಗೆ ಬಂದ ನಂತರ ನೀವು ಇಲ್ಲಿಂದ ಎಂಟರ್ ಪ್ರೆಸ್ ಮಾಡೋದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲ ಕಾಣಿಸ್ಬೋದು ಕ್ವಿಟ್ ಅಂತ ಬಂತು, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಎಂಟರ್. ಅದಾಗ ನಂತರ NPM ಇನ್ಸ್ಟಾಲ್ ಸೇವ್ ಅಂತ ಬರುತ್ತೆ. ನೋಡಿ, ಅಲ್ಲಿವರೆಗೂ ನೀವು ಎಂಟರ್ ಪ್ರೆಸ್ ಮಾಡಬೇಕಾಗತ್ತೆ. ಅದು ಬಂದ ನಂತರ ನೀವೇನ್ಬೋದು ಎಂಟರ್ ಪ್ರೆಸ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು. ಅದಾಗ ನಂತರ ನಿಮ್ಮ ಹತ್ರ ಇಲ್ಲಿಂದ ಇದು ಸ್ವಲ್ಪ ಟೈಮ್ ತಗೊಳತ್ತೆ ಇನ್ಸ್ಟಾಲಿಂಗ್ ಅದು. ಇವಾಗ ಕೇಳ್ತದೆ ಎಂಟರ್ ಯುವರ್ ಪ್ರೈವೇಟ್ ಕೀ. ಪ್ರೈವೇಟ್ ಕೀನ ನಾನು ನಿಮಗೆ ಹೇಳಿದ್ದೆ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನೋದು, ನಾನು ಆಲ್ರೆಡಿ ಇಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ನಾನು ಇಲ್ಲಿಂದ ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ.
ಕಾಪಿ ಮಾಡಿದ ನಂತರ ತೊಗೊಂಬಂದು ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿಂದ ಎಂಟರ್ ಪ್ರೆಸ್ ಮಾಡೋಣ. ಎಂಟರ್ ಪ್ರೆಸ್ ಮಾಡಿದ ನಂತರ ನಿಮ್ಮ ಹತ್ರ ಕೇಳುತ್ತೆ ಟೋಕನ್ ನೇಮ್ನ ಎಂಟರ್ ಮಾಡಿ, ಅಂದರೆ ನಿಮಗೆ ಯಾವ ಟೋಕನ್ನ ಕ್ರಿಯೇಟ್ ಮಾಡಬೇಕು ಆ ಟೋಕನ್ ನೇಮ್ನ ಎಂಟರ್ ಮಾಡಿ ಅಂತ. ನಾನೇನು ಮಾಡ್ತೀನಿ ಇಲ್ಲಿಂದ ಕ್ಯಾಶ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಅದಾಗ ನಂತರ ಟೋಕನ್ ಸಿಂಬಲ್ನ ಕೇಳ್ತಿದ್ದೆ ನಾನು ಸಿ ಕ್ಯೂ ಅಂತ ಟೈಪ್ ಮಾಡ್ತೀನಿ. ಅದಾಗ ನಂತರ ಎಂಟರ್ ಪ್ರೆಸ್ ಮಾಡೋಣ. ಅದಾಗ ನಂತರ ಇದೇನಾಗುತ್ತೆ ಇಲ್ಲಿಂದ ಕಾಣಿಸಿರ್ಬೋದು ಕಂಪೈಲಿಂಗ್ ಆಗುತ್ತೆ. ಕಂಪೈಲಿಂಗ್ ಆಗಿದ ನಂತರ ಇಲ್ಲಿಂದ ಏನಾಗುತ್ತೆ ಇದು ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಯಾಕಂದರೆ ಈ ಒಂದು ಸ್ವಿಸ್ಟ್ರೋನಿಕ್ ಇದೆ ಅಂದರೆ ಅದು ನಿಮಗೆ ರೆಮಿಕ್ಸ್ ಐ ಡಿ ಏನ ಏನು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಅದು ಸಪೋರ್ಟ್ ಮಾಡೋಂಗಿದ್ದೆ ನಾನು ನಿಮಗೆ ರೆಮಿಕ್ಸ್ ಐ ಡಿನಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ, ಏನೂ ಕೂಡ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಓಕೆ, ಇಲ್ಲ ಕಾಣಿಸ್ಬೋದು ಟ್ರಾನ್ಸ್ಫರಿಂಗ್ ಟೋಕನ್ಸ್ ಅಂತ ಬಂತು. ಇವಾಗ ನಮಗೆ ಇಲ್ಲಿಂದ ವೆಯ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮಗೆ ಕಾಂಟ್ರಾಕ್ಟ್ ಅಡ್ರೆಸ್ನ ಕಾಪಿ ಮಾಡಬೇಕು. ಅದಾಗಂತ ನಮಗೆ ಗಿಟ್ ಹಬ್ಬದ್ದು ಏನು ರೆಪಾಸಿಟ್ರಿ ಇದೆ ಅದನ್ನು ಕೂಡ ನಾವು ಇಲ್ಲಿಂದ ಹಾಕ್ಕೊಬೇಕು. ಓಕೆ, ಡನ್. ಇದು ಕಂಪ್ಲೀಟ್ ಆಯಿತು ಅಂದರೆ ಇವಾಗ ನಮಗೆ ಇಲ್ಲಿಂದ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಏನೇನು ಬೇಕು ಅದನ್ನು ನಾವು ನೋಡೋಣ. ಇಲ್ಲಿ ಕಾಣಿಸಿರ್ಬೋದು ಮಿಂಟ್ 100 ERC-20 ಟೋಕನ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಏನು ಹೇಳ್ತದೆ, ಫಸ್ಟ್ ಆಫ್ ಆಲ್ ಹೇಳ್ತದೆ ERC-20 ಕಾಂಟ್ರಾಕ್ಟ್ ಅಡ್ರೆಸ್ನ ಕೊಡೋದಕ್ಕೆ. ಓಕೆ, ನಾವಿಲ್ಲಿಂದ ಏನು ಮಾಡೋಣ, ERC-20 ಕಾಂಟ್ರಾಕ್ಟ್ ಅಡ್ರೆಸ್ ಎಲ್ಲಿದೆ, ಇಲ್ಲಿದೆ ಕಾಣಿಸಿರ್ಬೋದು. ಕಾಂಟ್ರಾಕ್ಟ್ ಡೆಪ್ಲಾಯ್ಡ್ ಟು, ಇಲ್ಲಿಂದ ನಮಗೆ ಈ ಒಂದು ಅಡ್ರೆಸ್ ಏನು ನೋಡೋದಕ್ಕೆ ಸಿಗುತ್ತೆ, ಇದು ನಮ್ಮ ಕಾಂಟ್ರಾಕ್ಟ್ ಅಡ್ರೆಸ್. ಸೊ ನಾವಿಲ್ಲಿಂದ ಇದನ್ನು ಕಾಪಿ ಮಾಡಬೇಕು. ಇದನ್ನು ಕಾಪಿ ಮಾಡೋದಕ್ಕೆ ನಮಗೆ ಆಲ್ರೆಡಿ ಹೇಳಿದೆ, ನಿಮ್ಮ ಹತ್ರ ಪಿ ಸಿ ಇತ್ತು ಅಂದರೆ ನೀವು ಏನು ಮಾಡೋದು, ನಿಮ್ಮ ಮೌಸ್ನಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಏನು ಮಾಡೋದು ಕಾಪಿ ಮಾಡ್ಬೋದು. ಬಟ್ ಪಿ ಸಿ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವೇನು ಮಾಡೋದು, ಯಾವುದಾದ್ರೂ ಥರ್ಡ್ ಪಾರ್ಟಿ ಇಲ್ಲಿಂದ ಕಾಪಿಯಿಂಗ್ ಏನಿದೆ ಇದನ್ನು ನೀವೇನು ಮಾಡೋದು ಇಲ್ಲಿಂದ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಕಾಪಿ ಮಾಡೋದು, ಇದನ್ನು ಈ ರೀತಿಯಾಗಿರೋಂಥದ್ದನ್ನು ನೀವು ಯೂಸ್ ಮಾಡ್ಕೊಂಡು ಏನು ಮಾಡೋದು ಕಾಪಿ ಮಾಡ್ಕೊಬೋದು. ಓಕೆ, ಇಲ್ಲಿಂದ ನಾನು ಇದನ್ನು ಕಾಪಿ ಮಾಡಿದ್ದೀನಿ. ಆ್ಯಂಡ್ ಇವಾಗ ಏನು ಮಾಡೋಣ, ಸಿಂಪಲಾಗಿ ಇಲ್ಲಿಗೆ ಬಂದು ಇದನ್ನು ಕೂಡ ಇಲ್ಲಿಂದ ಏನು ಮಾಡೋಣ, ಪೇಸ್ಟ್ ಮಾಡೋಣ ಟ್ರಾನ್ಸಾಕ್ಷನ್ ಲಿಂಕ್ನಲ್ಲಿ. ಓಕೆ, ಕಾಣಿಸಿರ್ಬೋದು ನಾನು ಟ್ರಾನ್ಸಾಕ್ಷನ್ ಲಿಂಕ್ನ ಏನು ಮಾಡಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿದ್ರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಇದು ಕೂಡ ಇಲ್ಲಿಂದ ಸಬ್ಮಿಟ್ ಆಯಿತು. ಇವಾಗ ಗಿಟ್ಹಬ್ ರೆಪಾಸಿಟ್ರಿ, ಗಿಟ್ಹಬ್ ರೆಪಾಸಿಟ್ರಿನ ನೀವು ಏನು ಮಾಡೋದು ಸಬ್ಮಿಟ್ ಮಾಡ್ಬೋದು ಇಲ್ಲಿಂದಾನೆ. ನೀವು ಇಲ್ಲಿಂದ ಏನು ಮಾಡಿ ಕಾಪಿ ಮಾಡಿ ಲಿಂಕ್ನ ಆ್ಯಂಡ್ ತೊಗೊಂಬಂದು ಏನು ಮಾಡಿ ಇಲ್ಲಿ ಹಾಕಿ ಸಬ್ಮಿಟ್ ಮಾಡ್ಬೋದು. ಬಟ್ ಆದರೆ ಕಾಮನ್ ಕಮಾಂಡ್ನ ರನ್ ಮಾಡೋದನ್ನು ಮರಿಬೇಡಿ, ಇಲ್ಲಾಂದರೆ ಆಮೇಲೆ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕಾಮನ್ ಕಮಾಂಡ್ನ ನೀವೇನಾದರೂ ರನ್ ಮಾಡಿ, ಇಲ್ಲಾಂದರೆ ಇಲ್ಲಿ ಬಂದು ಕಾಮನ್ ಕಮಾಂಡ್ ಯಾವುದು ಅಂದರೆ ಇವಾಗ ಟಾಸ್ಕ್ ಟೂನಲ್ಲೂ ಕೂಡ ಕಾಮನ್ ಕಮಾಂಡ್ನ ನಾನು ಇಲ್ಲಿಂದ ಕೊಟ್ಟಿದ್ದೀನಿ. ಇದನ್ನು ನೀವು ಇಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ತೊಗೊಂಬಂದು ನೀವೇನು ಬೇಕಾಗುತ್ತೆ ಇದನ್ನು ಇಲ್ಲಿ ಪೇಸ್ಟ್ ಮಾಡಿ ರನ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಕಾಣಿಸ್ಬೋದು ಒಂದೇನಾಯಿತು, ರನ್ ಆಯಿತು. ಅದಾಗಿದ್ದಂತೆ ನೀವು ಇಲ್ಲಿಂದ ಬಂದರೆ ನಿಮ್ಮ ಈ ಒಂದು ಇದೇನಿದೆ ರೆಪಾಸಿಟ್ರಿ ಇಲ್ಲಿಗೆ ಬಂದು ಪೇಜ್ನ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಿಮ್ದು ಏನಾಗಿರುತ್ತೆ ಎಲ್ಲ ಡೇಟಾ ಇಲ್ಲಿಗೆ ಬಂದಿರುತ್ತೆ. ಕಾಣಿಸ್ಬೋದು ಇಲ್ಲಿಗೆ ಬಂದೆ ಕಾಂಟ್ರಾಕ್ಟ್ TXT, ಅದರ ತೆಗೆ ಕಾನ್ಫಿಗ್ JS, ಅದು ಇದ್ದೇನಿದೆ ಅದೆಲ್ಲ ಬಂದಿದೆ. ಇದಾಯ್ತು ಇವಾಗ ಎರಡು ಟಾಸ್ಕ್. ಇವಾಗ ಮೂರನೇ ಟಾಸ್ಕ್ ಬಗ್ಗೆ ಮಾತಾಡೋಣ. ಅದು ಕೂಡ ಅಷ್ಟೇ, ಮೇಲ್ಗಡೆ ಪ್ರೊಫೈಲ್ ಐಕನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಇವರ್ ರೆಪಾಸಿಟ್ರಿಗೆ ಬನ್ನಿ. ಇವರ್ ರೆಪಾಸಿಟ್ರಿಗೆ ಬಂದರೆ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಒಂದು ಹೊಸ ರೆಪಾಸಿಟ್ರಿನ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು SW NFT ಅಂತ ಹಾಕ್ತಾ ಇದ್ದೀನಿ, ಯಾಕಂದರೆ ಈ ಸಲ ನಾವು ಕ್ರಿಯೇಟ್ ಮಾಡ್ತಾ ಇರೋದು NFT ಇದ್ದು ಒಂದು ಕಾಂಟ್ರಾಕ್ಟ್. ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟದ್ದು ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಮತ್ತೆ ಅದೇ ಸಿಂಪಲ್ ಆಗಿಲ್ಲಿಂದ ಕ್ರಿಯೇಟಿಂಗ್ ಅ ನ್ಯೂ ಫೈಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೇಮ್ನೆಲ್ಲ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಟಾಸ್ಕ್ ತಿರಿನಲ್ಲಿ ಇಲ್ಲಿ ಕಾಣಿಸಿರೋದು SW NFT ಅಂತ ನಾನು ಕೊಟ್ಟಿದ್ದೀನಿ. ಇಲ್ಲಿಂದ ನೀವು ಕೂಡ ಅಷ್ಟೇ SW NFT ಅಂತ ಕೊಡಿ. ಇಲ್ಲಿ ಕಾಣಿಸಿರ್ಬೋದು SW NFT.SH. ಓಕೆ, ಇವಾಗ ನಿಮಗೆ ಇಲ್ಲಿಗೆ ಕೂಡ ಕೊಡಬೇಕು, ಅದನ್ನು ಕೂಡ ಇಲ್ಲಿಂದ ಏನು ಮಾಡಿದ್ದೀನಿ ನಾನು ಕೊಟ್ಟಿದ್ದೀನಿ. ಓಕೆ, ಟಾಸ್ಕ್ 2ದಲ್ಲ ಟಾಸ್ಕ್ 3 ಇದು, ಇಲ್ಲಿ ಕಾಣಿಸ್ಬೋದು. ಇದನ್ನು ಕಾಪಿ ಮಾಡೋಣ. ಕಾಪಿ ಮಾಡಿದ ನಂತರ ನಾನು ಮಾಡ್ತೀನಿ, ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ ಮೇಲೆ. ಪೇಸ್ಟ್ ಮಾಡಿದ ನಂತರ ಇದನ್ನು ಓಪನ್ ಮಾಡೋಣ. ನ್ಯೂ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಅಂದರೆ ನ್ಯೂ ಕೋಡ್ ಏನಾಗುತ್ತೆ ಇಲ್ಲಿಂದ ಬರುತ್ತೆ. ಕಾಣಿಸ್ಬೋದು ಇದನ್ನು ಇಲ್ಲಿಂದ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ತೊಗೊಂಬಂದು ಈ ಫೈಲ್ ಒಳಗೆ ಏನು ಮಾಡಿ ಇಲ್ಲಿಂದ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿಂದ ಓಕೆ, ಯಾಕೋ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ ಇದು, ಬಟ್ ಇಟ್ಸ್ ಓಕೆ. ನಾವಿಲ್ಲಿಂದ ಏನು ಮಾಡೋದು ಬೇಸಿಕಲಿ ಪೇಸ್ಟ್ ಮಾಡ್ಬೋದು. ಈ ರೀತಿಯಾಗಿ ಪೇಸ್ಟ್ ಮಾಡಿದ್ದಾಯಿತು. ಆ್ಯಂಡ್ ಇಲ್ಲಿಂದ ಮೇಲೆ ಬಂದು ನಾವೇನು ಮಾಡೋಣ, ಕಮಿಟ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡೋಣ. ನೇಮ್ ಅದೇ ಇರುತ್ತೆ, ಕಮಿಟ್ ಚೇಂಜಸ್ ಮತ್ತೆ. ಓಕೆ, ಡನ್. ಇದಾಯಿತು. ಇದಾಗಿದ ನಂತರ ನೀವು ಇಲ್ಲಿಂದ ಏನು ಮಾಡೋದು, ಮೇಲ್ಗಡೆ SW NFT ಅಂತ ಏನು ಶೋ ಮಾಡುತ್ತೆ, ಇದ್ರ ಮೇಲೇ ಕ್ಲಿಕ್ ಮಾಡ್ಬೋದು. ನಿಮ್ಮ ಈ ಪೇಜ್ಗೆ ಏನು ಮಾಡುತ್ತೆ, ಇದು ವಿಸಿಟ್ ಮಾಡುತ್ತೆ. ಇವಾಗ ನೀವು ಇಲ್ಲಿಂದ ಮತ್ತೆ ಏನು ಮಾಡಬೇಕು, ಈ ಒಂದು ಲಿಂಕ್ನ ಇಲ್ಲಿಂದ ಕಾಪಿ ಮಾಡಬೇಕು. ಕಾಪಿ ಮಾಡಿದ ನಂತರ ತೊಗೊಂಬಂದು ನಿಮ್ಮ ಟಾಸ್ಕ್ 3 ಇದರಲ್ಲಿ ಲಿಂಕ್ ಏನು ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಇಲ್ಲಿಂದ ರಿಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ರಿಪ್ಲೇಸ್ ಮಾಡಿದ್ದಾಯಿತು. ಇವಾಗ ನೀವು ಇಲ್ಲಿಂದ ಮತ್ತೆ ಬನ್ನಿ ನಿಮ್ಮ ಗಿಟ್ ಪಾಡ್ ಪೇಜ್ಗೆ. ಗಿಟ್ ಪಾಡ್ ಪೇಜಿಗೆ ಮಾತ್ರ ಇದ್ರದ್ದು ಕೆಲಸ ಆಯಿತು. ಇವಾಗ ಗಿಟ್ ಪಾಡ್ನ ಮತ್ತೆ ಸರ್ಚ್ ಮಾಡಿ ಓಪನ್ ಮಾಡಿ. ಯಾಕಂದರೆ ಗಿಟ್ ಪಾಡ್ ಏನಿದೆ ಅಂದರೆ ನಿಮ್ಮದು ಮತ್ತೆ ಅಲ್ಲಿಂದ ಬ್ಯಾಕ್ ಬರೋದಕ್ಕೆ ನಿಮಗೆ ಆಪ್ಷನ್ ಏನು ಮಾಡಲ್ಲ, ಕೊಡಲ್ಲ. ಸೊ ನೀವಿಲ್ಲಿಂದ ಸರ್ಚ್ ಮಾಡಿ ಓಪನ್ ಮಾಡೋದೇ ಬೆಟರ್. ಟ್ರೈ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ, ನಿಮ್ದು ಆಲ್ರೆಡಿ ಏನಾಗಿರುತ್ತೆ ಲಾಗಿನ್ ಇರುತ್ತೆ. ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ, ನಿಮ್ದು ಆಟೋಮೆಟಿಕ್ ಏನಾಗುತ್ತೆ ಓಪನ್ ಆಗುತ್ತೆ. ಕಾಣಿಸ್ತಿರ್ಬೋದು ಇವಾಗ ನೀವು ಮಾಡಬೇಕಾದನ್ನು ನ್ಯೂ ವರ್ಕ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ಅದಾಗ ಅಂದರೆ ನಿಮ್ಮ ಲಿಂಕ್ನ ಮತ್ತೆ ಪೇಸ್ಟ್ ಮಾಡಿ ಇಲ್ಲಿಂದ ಸೆಲೆಕ್ಟ್ ಮಾಡಿ. ಪೇಸ್ಟ್ ಆಯಿತು, ಸೆಲೆಕ್ಟ್ ಆಯಿತು, ಕಾಣಿಸ್ತಿರ್ಬೋದು ಸೆಲೆಕ್ಟ್ ಆಯಿತು. ಆ್ಯಂಡ್ ಇಲ್ಲಿಂದ ನಿಮಗೆ ಕಂಟಿನ್ಯೂ ಕಂಟ್ರೋಲ್ ಎಂಟರ್ ಅಂತ ಹೇಳ್ತಾ ಇದೆ. ಬಟ್ ನಮಗೇನು ಮಾಡಬೇಕು,
ಓಕೆ, ನನ್ನ ಲಿಂಕ್ನ ರಿಪ್ಲೇಸ್ ಮಾಡಿದ್ದೀನಿ. ಸೊ ನೀವು ಫಸ್ಟ್ ಇದನ್ನು ಏನು ಮಾಡಿ, ಓಕೆ ನಾನು ಟೋಕನ್ ಅದನ್ನು ಕಾಪಿ ಮಾಡ್ತಾ ಇದ್ದೆ, ಬಟ್ ಟೋಕನ್ ಅದಲ್ಲ ನಮಗೆ ಇದರದ್ದು ಟಾಸ್ಕ್ ಥರ್ಡ್ದು ಏನಿದೆ ಇದನ್ನು ಏನು ಮಾಡ್ತೀನಿ, ಎಲ್ಲ ಕಾಪಿ ಮಾಡ್ತೀನಿ. ಕಾಪಿ ಮಾಡಿದಾಯಿತು, ಆ್ಯಂಡ್ ಇಲ್ಲಿ ಬಂದು ಇಲ್ಲಿಂದ ಏನು ಮಾಡೋಣ, ವೆಯ್ಟ್ ಮಾಡೋಣ. ನೋಡಿ, ಸ್ಕ್ರೀನಲ್ಲಿರೋದನ್ನು ಕಾಪಿ ಮಾಡೋದಕ್ಕೆ ನೀವು ಯಾವುದೇ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು, ಬಿಕಾಸ್ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಇಲ್ಲ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲದ್ದು ಏನಿದೆ ಲೆನ್ಸ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿಂದ ಏನು ಮಾಡ್ತೀನಿ, ಇದನ್ನು ಹಾಕ್ತೀನಿ ಕಮಾಂಡ್ನ, ಆ್ಯಂಡ್ ಪೇಸ್ಟ್ ಮಾಡಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ನಂತರ ನಮ್ದೇನಾಯಿತು, ಇಲ್ಲಿಂದ ಇದು ಕೂಡ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲೂ ಕೂಡ ಅಷ್ಟೇ ಹೇಳ್ತೀನಿ, ಸಿ ಡಿ ಕಮಾಂಡ್ ಏನಿದೆ, ಈ ಒಂದು ಸಿ ಡಿ ಕಮಾಂಡಿಂದ ಅದನ್ನು ಬಿಟ್ಬಿಟ್ಟು ನೀವು ಏನ್ಬೋದು ಸೀದಾ ಥರ್ಡ್ ಕಮಾಂಡ್ನ ಯೂಸ್ ಮಾಡ್ಬೋದು. ಅದು ನೀವು ಯೂಸ್ ಮಾಡ್ತೀರಾ ಅಂದರೆ ಮಾತ್ರ ಮಾಡ್ಬೋದು. ನಾನು ನಿಮಗೆ ಅದಕ್ಕೆ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿಂದ ಪೇಸ್ಟ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ, ಆ್ಯಂಡ್ ಇದೇನಾಯಿತು ಇಲ್ಲಿಂದ ಕಂಪ್ಲೀಟ್. ಅದಾಗಿದ್ದರೆ ಇಲ್ಲಿಂದ ಡಾಟ್ ಸ್ಲ್ಯಾಶ್ ಎಸ್, ಓಕೆ ಸಾರಿ, ಟಾಸ್ಕ್ ಟೂದಲ್ಲ, ಟಾಸ್ಕ್ ತ್ರೀ ಇದ್ದು. ನೀವು ತಪ್ಪು ಮಾಡ್ತೀರಾ ಅಂದರೆ ಆಮೇಲೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಳ್ಳಿ ಯಾವ ಟಾಸ್ಕ್ ಅದನ್ನು ಕಾಪಿ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಇದನ್ನು ಏನು ಮಾಡಿದೆ, ಇಲ್ಲಿಂದ ಪೇಸ್ಟ್ ಮಾಡಿದೆ, ಪೇಸ್ಟ್ ಮಾಡಿ ಎಂಟರ್ ಪ್ರೆಸ್, ಆ್ಯಂಡ್ ಇಲ್ಲಿಂದ ವೆಯ್ಟ್ ಮಾಡಬೇಕು. ಇಲ್ಲಿ ಎಲ್ಲಿವರೆಗೂ ನಿಮಗೆ ಕ್ವಿಟ್ ಅಂತ ಬರೋಲ್ಲ ಅಲ್ಲಿವರೆಗೂ ನೀವು ಇಲ್ಲಿಂದ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಾವಿಲ್ಲಿಂದ ಏನು ಮಾಡೋಣ, ವೆಯ್ಟ್ ಮಾಡೋಣ. ಕ್ವಿಟ್ ಅಂತ ಬಂತು ಅಂದರೆ ನಮ್ಮ ಮುಂದಕ್ಕಿರೋ ಟಾಸ್ಕ್ನ ನಾವು ಇಲ್ಲಿಂದ ಆರಾಮಾಗಿ ಮಾಡ್ಕೊಬೋದು. ಓಕೆ, ಇಲ್ಲಿ ಕಾಣಿಸೋದು ಕ್ವಿಟ್ ಅಂತ ಬಂತು, ಎಂಟರ್ ಮೇಲೆ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ, ಮತ್ತೆ ಎಂಟರ್ ಪ್ರೆಸ್ ಮಾಡಿ. ಇವಾಗ ಎನ್ ಪಿ ಎಮ್ ಇನ್ಸ್ಟಾಲ್ ಅಂತ ಬಂತು, ಅದಲ್ಲೇ ಇರಲಿ. ಇವಾಗ ನಿಮಗೆ ಇಲ್ಲಿಂದ ಏನು ಮಾಡಬೇಕು, ಈ ಒಂದು ನಿಮ್ಮ ಪ್ರೈವೇಟ್ ಕೀ ನೋಡಿ, ನಾನು ಪ್ರೈವೇಟ್ ಕೀ ನಿಮ್ಮದನ್ನ ಯೂಸ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದೀನಿ, ಹೊಸ ಏನು ಮಾಡಿ ನಿಮ್ಮ ಇದನ್ನು ವ್ಯಾಲೆಟ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರೈವೇಟ್ ಕೀದು ಒಂದು ಮಾತು ಏನಂದರೆ ನೀವು ಯಾವ ವ್ಯಾಲೆಟ್ನ ಯೂಸ್ ಮಾಡಿದ್ದೀರಾ ಅದೇ ವ್ಯಾಲೆಟದ್ದು ಐ ಥಿಂಕ್ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಪ್ರೈವೇಟ್ ಕೀನ ಪೇಸ್ಟ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ, ಆ್ಯಂಡ್ ಎನ್ ಎಫ್ ಟಿ ನೇಮ್ ಕೇಳ್ತಾ ಇದೆ. ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಕೂಡ ಅಷ್ಟೇ ಸೇಮ್ ಕ್ಯಾಶ್ ಅಂತ ಕೊಡ್ತಾ ಇದ್ದೀನಿ, ಸಿಂಬಲ್ನ ಕೊಡ್ ಕೇಳ್ತಾ ಇದೆ, ಸಿ ಕ್ಯೂ ಅಂತ ಕೊಡ್ತಾ ಇದ್ದೀನಿ, ಎಂಟರ್ ಪ್ರೆಸ್ ಮಾಡೋಣ. ಇವಾಗ ನಮ್ದೇನೈತೆ ಅಂದರೆ ಕಂಪೈಲಿಂಗ್ ಆಗ್ತಾ ಇದೆ, ಅದಾಗಿಂತ ಡಿಪ್ಲಾಯ್ ಕಾಂಟ್ರಾಕ್ಟ್ ಏನಾಗುತ್ತೆ ಆಗುತ್ತೆ. ಇವಾಗ ನಾನು ನಿಮಗೆ ಇಲ್ಲಿಂದ ಪೇಸ್ಟ್ ಬಂದರೆ ಇಲ್ಲಿಂದ ನೀವು ಏನು ಮಾಡ್ಬೋದು, ಕಾಪಿ ಸ್ಕ್ರೀನ್ ಅಂತ ಯಾವುದಾದ್ರೂ ಅಪ್ಲಿಕೇಶನ್ನ ಏನು ಮಾಡ್ಬೋದು ನೀವು ಇಲ್ಲಿಂದ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿಂದ ಕಾಣಿಸ್ಬೋದು ತುಂಬಾ ಅಪ್ಲಿಕೇಶನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಯೂನಿವರ್ಸಲ್ ಕಾಪಿ, ಇಲ್ಲಾಂದರೆ ನೀವು ಯಾವುದನ್ನು ಬೇಕಾದರೂ ಇಲ್ಲಿಂದ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ನಾನು ನಿಮಗೆ ಇಲ್ಲಿಂದ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ ಸ್ಕ್ರೀನ್ಶಾಟ್ನಿಂದ ಕಾಪಿ ಮಾಡೋದಕ್ಕೆ. ಓಕೆ, ನೀವೇನು ಮಾಡಿ, ಇಲ್ಲಿಂದ ಇದಾಯಿತು, ಕಾಂಟ್ರಾಕ್ಟ್ ಡೆಪ್ಲಾಯ್ ಕಂಪ್ಲೀಟ್ ಆಯಿತು. ಇವಾಗ ನಮಗೆ ಇಲ್ಲಿಂದ ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಏನು ಬೇಕು, ಇದನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಮೂರನೇ ಟಾಸ್ಕ್ ಏನಿದೆ, ಇ ಆರ್ ಸಿ 721 ಟೋಕನದ್ದು, ಇದನ್ನು ಮಾಡೋದಕ್ಕೆ ಏನೇನು ಬೇಕು, ಇಲ್ಲಿ ಕಾಣಿಸ್ಬೋದು ಡೆಪ್ಲಾಯ್ಡ್ 721 ಏನಿದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್, ರೆಪಾಸಿಟ್ರಿ, ಅದರ ಜೊತೆಗೆ ಟ್ರಾನ್ಸಾಕ್ಷನ್ ಲಿಂಕ್. ಓಕೆ, ಟ್ರಾನ್ಸಾಕ್ಷನ್ ಲಿಂಕ್ನ ಕೂಡ ಬೇಕು. ಅಂದರೆ ನೀವು ಇಲ್ಲಿಂದ ಏನು ಮಾಡಿ, ಸಿಂಪಲಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಪೇಜಿದ್ದು ಇಷ್ಟರದ್ದು ಇಲ್ಲಿಂದ ನಾನು ಸಾರಿ, ಓಕೆ ನಾನು ಇಲ್ಲಿಂದ ಏನು ಮಾಡ್ತೀನಿ, ಈ ರೀತಿಯಾಗಿ ಏನು ಮಾಡ್ತಾ ಇದ್ದೀನಿ, ಸ್ಕ್ರೀನ್ಶಾಟ್ನ ತಗೊತೀನಿ. ನಿಮ್ಮದ್ರಲ್ಲಿ ಈ ರೀತಿಯಾಗಿಲ್ಲ ಅಂದರೆ ನೀವೇನು ಮಾಡಿ, ಸಿಂಪಲಾಗಿ ಇದನ್ನು ಕ್ರಾಪ್ ಕೂಡ ಮಾಡ್ಬೋದು, ಸ್ಕ್ರೀನ್ಶಾಟ್ನ ತಗೊಂಡಿದ್ದ ನಂತರ. ಓಕೆ, ನಾನಿಂದ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ, ಇದರಲ್ಲಿ ಏನೇನಿದೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ನಮ್ಮ ಹತ್ರ ಇದೆ ಇಲ್ಲಿಂದ ಕಾಂಟ್ರಾಕ್ಟ್ ಇದೆ, ಅದೇ ರೀತಿಯಾಗಿ ಇಲ್ಲಿಂದ ಟ್ರಾನ್ಸಾಕ್ಷನ್ ಲಿಂಕ್ ಇದೆ. ಓಕೆ, ಇನ್ನು ಉಳಿದಿರೋದನ್ನು ನಾವು ಆಮೇಲೆ ನೋಡ್ಕೊಬೋದು. ಇವಾಗ ನೀವು ಮಾಡ್ಬೇಕಾರಿದ್ದೀನಿ, ಸಿಂಪಲಾಗಿ ಇದನ್ನು ಇಲ್ಲೇ ಬಿಟ್ಬಿಡಿ. ನಿಮ್ಮ ಹತ್ರ ಕಾಪಿ ಮಾಡೋ ಆಪ್ಷನ್ ಇಲ್ಲ ಅಂದರೆ ಇಲ್ಲಿಂದ ಗೂಗಲ್ ದಿ ಆಪ್ಷನ್ ಅಂತೂ ಇರ್ಬೋದು, ಇಲ್ಲಿಗೆ ಬನ್ನಿ, ಆ್ಯಂಡ್ ಇಲ್ಲಿಂದ ಮೇಲುಗಡೆ ಕ್ಯಾಮ್ರಾ ಐಕನ್ ಇಂದ ಲೆನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಇಲ್ಲಿಂದ ಕಾಣಿಸ್ತಿರ್ಬೋದು, ನಿಮ್ಮ ಹತ್ರ ಏನು ಕೇಳುತ್ತೆ, ಇಲ್ಲಿಂದ ಕಾಪಿ ಮಾಡೋ ಆಪ್ಷನ್ ನಿಮಗೆ ಕೊಡುತ್ತೆ. ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿಂದ ಕಾಪಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡಿದೆ, ಕಾಪಿ ಮಾಡಿದೆ, ಕಾಪಿ ಆಯಿತು. ಆ್ಯಂಡ್ ಇವಾಗ ಏನು ಮಾಡ್ತೀನಿ, ನಾನು ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬಂದ ನಂತರ ನಮ್ಮ ಪ್ರಾಜೆಕ್ಟ್ ಪೇಜ್ಗೆ ಹೋಗೋಣ ಇಲ್ಲಿಗೆ. ಆ್ಯಂಡ್ ಇಲ್ಲಿಂದ ಏನು ಮಾಡ್ತೀನಿ, ಇದನ್ನು ಇಲ್ಲಿಂದ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ಸಬ್ಮಿಟ್, ಇದೇನಾಯ್ತಾ ಇದರಿಂದ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿದ ನಂತರ ನೆಕ್ಸ್ಟ್ ನಮಗೆ ಬೇಕು ಇಲ್ಲಿಂದ ಟ್ರಾನ್ಸಾಕ್ಷನ್ ಲಿಂಕ್. ಓಕೆ, ಟ್ರಾನ್ಸಾಕ್ಷನ್ ಲಿಂಕ್ನ ಕೂಡ ನಾವೇನು ಮಾಡೋಣ, ಇಲ್ಲಿಂದ ಸಬ್ಮಿಟ್ ಮಾಡೋಣ. ಬಟ್ ಇದು ಫಸ್ಟಿಗೆ ಇದು ಸಬ್ಮಿಟ್ ಆಗಲಿ. ಓಕೆ, ಓಕೆ, ಟ್ರಾನ್ಸಾಕ್ಷನ್ ಲಿಂಕ್ ಎಲ್ಲಿದೆ, ಟ್ರಾನ್ಸಾಕ್ಷನ್ ಲಿಂಕ್ ಇಲ್ಲಿದೆ, ಕಾಣಿಸ್ತಿರ್ಬೋದು ನಿಮಗೆ ಟ್ರಾನ್ಸಾಕ್ಷನ್ ಲಿಂಕ್ ಇಲ್ಲಿಂದ ಇಲ್ಲಿವರೆಗೂ ಎಂಡ್ವರೆಗೂ. ಓಕೆ, ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಆ್ಯಂಡ್ ಎಲ್ಲ ಕಾಣಿಸ್ಬೋದು ಇದು ಸಬ್ಮಿಟ್ ಆಯಿತು. ಇವಾಗ ಟ್ರಾನ್ಸಾಕ್ಷನ್ ಲಿಂಕ್ನ ಏನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಕೂಡ ಏನಾಯಿತು, ಸಬ್ಮಿಟ್ ಆಯಿತು. ಗಿಟ್ಹಬ್ ರೆಪಾಸಿಟ್ರಿ ಲಿಂಕ್ ನಿಮಗೆ ಇಲ್ಲೇ ಸಿಗುತ್ತೆ, ಇಲ್ಲಿಂದ ಕಾಪಿ ಮಾಡ್ಕೊಂಡು ತಗೊಂಬಂದು ನೀವೇನು ಬಿಡೋದು ಇಲ್ಲಿ ಪೇಸ್ಟ್ ಮಾಡ್ಬೋದು. ಓಕೆ, ಇಲ್ಲೇನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮ ಇದು ಕೂಡ ಸಬ್ಮಿಟ್ ಆಯಿತು. ಬಟ್ ಆದರೆ ಕಾಮನ್ ಕಮಾಂಡ್ ರನ್ ಮಾಡೋದು ಪೆಂಡಿಂಗ್ ಇದೆ, ಅದನ್ನು ನೀವು ಮಾಡಿಲ್ಲ ಅಂದರೆ ನಿಮಗೇನಾಗುತ್ತೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕಾಮನ್ ಕಮಾಂಡಿಂದ ಏನಾಗುತ್ತೆ ಅಂದರೆ ನಿಮ್ಮ ರೆಪಾಸಿಟ್ರಿ ಒಳಗೆ ನೀವು ಗಿಟ್ ಪಾಡ್ನಲ್ಲಿ ಏನೇನು ಮಾಡಿದ್ದೀರಾ, ನಿಮ್ಮ ಕಾಂಟ್ರಾಕ್ಟ್ ಅದು ಇದು ಅದೆಲ್ಲ ನಿಮ್ಮ ಗಿಟ್ ಹಬ್ಬದ ರೆಪಾಸಿಟ್ರಿ ಒಳಗೆ ಬರುತ್ತೆ, ಇಲ್ಲಾಂದರೆ ನಿಮ್ಮ ರೆಪಾಸಿಟ್ರಿ ಖಾಲಿನೇ ಇರುತ್ತೆ, ಅಲ್ಲಿಗೇನೂ ಬರಲ್ಲ. ಸೊ ಇಲ್ಲಿಂದ ಏನು ಮಾಡಿ, ಕಾಮನ್ ಕಮಾಂಡ್ನ ಪೇಸ್ಟ್ ಮಾಡಿ ಆ್ಯಂಡ್ ಎಂಟರ್ ಪ್ರೆಸ್ ಮಾಡಿ. ನಿಮ್ದೇನಾಯ್ತು, ಇದು ಕೂಡ ಕಂಪ್ಲೀಟ್. ಇವಾಗ ನಾವೆಲ್ಲ ಗಿಟ್ಹಬ್ಗೆ ಮತ್ತೆ ವಿಸಿಟ್ ಮಾಡ್ತೀವಿ ಅಂದರೆ ನಮ್ಮ ಈ ಒಂದು ಇದರಲ್ಲೂ ಕೂಡ ಕಾಣಿಸ್ತಿರ್ಬೋದು, ಈ ಒಂದು ಇದೇನಿದೆ, ಯಾವ
ಇನ್ಸ್ಟಂಟ್ಲಿ ವೆರಿಫೈ ಆಗಲ್ಲ. ಅದು ವೆರಿಫೈ ಆಗೋದಕ್ಕೆ ನಿಮಗೆ ಇಲ್ಲಿಂದ ಟೈಮ್ ತಗೊಳ್ಳುತ್ತೆ. ಕಾಣಿಸ್ತಿರ್ಬೋದು ಇದೇನಾಯಿತು, ಇಲ್ಲಿಂದ ಇವಾಗ ಇನ್ನೂ ಪೆಂಡಿಂಗ್ನಲ್ಲಿದೆ. ಕಾಣಿಸ್ತಿರ್ಬೋದು ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ, ಯಾಕಂದರೆ ಇಲ್ಲಿಂದ ಇವ್ರು ಕೊಟ್ಟಿದ್ದಾರೆ ಏನಂದರೆ, ದ ಟಾಸ್ಕ್ ವಿಲ್ ಬಿ ಕಂಪ್ಲೀಟೆಡ್ ಒನ್ಸ್ ಯುವರ್ ಕಾಂಟ್ರಾಕ್ಟ್ ಈಸ್ ವೆರಿಫೈಡ್ ಬೈ ಅವರ್ ಟೀಮ್. ಅಂದರೆ ಮ್ಯಾನ್ಯುಲ್ ಆಗಿ ನಿಮ್ಮ ಕಾಂಟ್ರಾಕ್ಟ್ನ ಇವ್ರ ಟೀಮ್ ಏನ್ಬಿಡುತ್ತೆ ವೆರಿಫೈ ಮಾಡುತ್ತೆ, ಅದಾಗಿದ ನಂತರ ನಿಮ್ಮದೇನಾಗುತ್ತೆ ಈ ಟಾಸ್ಕ್ ಇಲ್ಲಿಂದ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅದ್ರ ಬದಲಿಗೆ ನಿಮಗೇನು ಪಾಯಿಂಟ್ ಇದೆ ಆ ಪಾಯಿಂಟ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಮಾತು, ಇನ್ನು ಈ ಮೂರು ಉಳಿದಿರೋದು ಏನಿದೆ, ERC ಅಂದರೆ PERC20 ಟೋಕನ್, ಅದರತ್ತಾಗಿ ಪ್ರೈವೇಟ್ NFT, ಅದರತ್ತಾಗಿ ಡಿಪ್ಲಾಯ್ ಪ್ರಾಕ್ಸಿ, ಇದರ ರಿಲೇಟೆಡ್ ವೀಡಿಯೋನ ನಿಮಗೆ ಆದಷ್ಟು ಬೇಗ ತಂದುಕೊಡ್ತೀನಿ. ಬಟ್ ಆದರೆ ಅದಕ್ಕೊಂದು ರಿಕ್ವೈರ್ಮೆಂಟ್ ಇದೆ, ಅದೇನು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ, ಇಲ್ಲಾಂದರೆ ನನ್ನ ವೀಡಿಯೋನ ತರಲ್ಲ, ನಿಮಗೆ ಹೇಗೆ ಬೇಕೋ ಅವಾಗ ನೀವು ಮಾಡ್ಕೊಬೋದು. ಅದು ಬಿಟ್ಟರೆ ಇನ್ನು ಉಳಿದಿರೋ ಟಾಸ್ಕ್ ಏನಿದೆ ಇಲ್ಲಿ ಕಾಣಿಸೋದು, ಸಿಸ್ಟ್ರಾನಿಕ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು, ಕ್ರಿಯೇಟ್ ವ್ಯಾಲೆಟ್ನ ಮಾಡೋದು, ಅದರಾಗಿ ಮೆಟಾಮಾಸ್ ಅಂದರೆ ಸಾರಿ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಿ ವ್ಯಾಲೆಟ್ನ ಕ್ರಿಯೇಟ್ ಮಾಡೋದು, ಅದಿದು ಅದನ್ನೆಲ್ಲ ನೀವೇ ಮಾಡ್ಕೊಬೋದು, ತುಂಬಾ ಇದೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲ ಸೆಂಡ್ ಇದೆ, ಇದನ್ನು ಕೂಡ ನೀವು ಮಾಡ್ಬೋದು. ಯಾವ ರೀತಿ ಅಂದರೆ, ಇಲ್ಲಿಂದ ನಿಮಗೊಂದು ಅಡ್ರೆಸ್ನ ಕೊಟ್ಟಿದ್ದಾರೆ, ಈ ಒಂದು ಅಡ್ರೆಸ್ನ ಇಲ್ಲಿಂದ ಕಾಪಿ ಮಾಡಿ ನಿಮ್ಮ ಮೆಟಾಮಾಸ್ಕ್ಗೆ ವಿಸಿಟ್ ಮಾಡಿ, ಆ್ಯಂಡ್ ಆ ಅಡ್ರೆಸ್ಗೆ 0.1 ಟೋಕನ್ನ ನೀವಿಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸೆಂಡ್ ಮೇಲೆ ಕ್ಲಿಕ್ ಮಾಡಿದೆ, ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ರೆಸ್ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿಂದ SWTR ಟೋಕನ್ ಏನಿದೆ, ಇಲ್ಲಿಂದ ಏನು ಮಾಡೋಣ ನಮಗೆ, ಓಕೆ ಓಕೆ, ಇಲ್ಲಿಂದ ನಮಗೆ ಟೈಪ್ ಮಾಡಬೇಕು 0.1, ಇದನ್ನು ಟೈಪ್ ಮಾಡಿದೆ. ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಮಗೆ ಏನಾಗುತ್ತೆ, ಈ ರೀತಿಯಾಗಿ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಏನಾದರೂ ಟ್ರಾನ್ಸಾಕ್ಷನ್ ಇಲ್ಲ, ಪೆಂಡಿಂಗ್ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ. ಆ್ಯಂಡ್ ಸ್ಪೀಡ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀರ ಅಂದರೆ ಸ್ಪೀಡ್ ಅಪ್ ಮಾಡ್ಕೊಬೋದು. ಆ್ಯಂಡ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು ಅಂದರೆ ಇಲ್ಲಿಂದ ನಿಮಗೆ ಟ್ರಾನ್ಸಾಕ್ಷನ್ ಹ್ಯಾಶ್ನ ಕಾಪಿ ಮಾಡಬೇಕು. ಓಕೆ, ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದನ್ನು ವೆಯ್ಟ್ ಮಾಡೋಣ ಸ್ವಲ್ಪ. ಓಕೆ, ಇಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಿರ್ಬೋದು ಕಾಪಿ ಟ್ರಾನ್ಸಾಕ್ಷನ್ ಹ್ಯಾಶ್ ಐಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ತಗೊಂಬನ್ನಿ ಇಲ್ಲಿಗೆ. ಆ್ಯಂಡ್ ನಿಮ್ಮ ಟ್ರಾನ್ಸಾಕ್ಷನ್ ಹ್ಯಾಶ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಇನ್ಸ್ಟೆಂಟ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ನಿಮಗೆ ಏನಾಗುತ್ತೆ, ಇದರದು ಪಾಯಿಂಟ್ ಏನಾಗುತ್ತೆ, ಇನ್ಸ್ಟೆಂಟ್ಲಿ ಸಿಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಕಾಣಿಸ್ತಿರ್ಬೋದು ಈ ರೀತಿಯಾಗಿದೆ. ಈ ರೀತಿಯಾಗಿ ನೀವು ಏನ್ಬೋದು, ಆರಾಮಾಗಿ ಇವುಗಳನ್ನ ಕಂಪ್ಲೀಟ್ ಮಾಡ್ಕೊಬೋದು. ಆ್ಯಂಡ್ ಅಚೀವ್ಮೆಂಟ್ ಕೂಡ ಇದೆ, ನೀವಿಲ್ಲಿಂದ ಎಕ್ಸ್ಪ್ಲೋರರ್, ಪಯನೀರ್, ಅದು ಇದು ಅನ್ನೋದು ನೀವುಗಳನ್ನ ಕೂಡ ಏನ್ಬೋದು ಕಂಪ್ಲೀಟ್ ಮಾಡ್ಬೋದು. ಅದು ಬಿಟ್ಟರೆ NFT ಬೂಸ್ಟ್ದನ್ನು ಸ್ಕಿಪ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ನಿಮಗೆ ಬೇಕು ಮೈನೆಟ್ ಇಥೇರಿಯಂ ಟೋಕನ್. ಅದು ಕೂಡ ಮಿನಿಮಮ್ ನಿಮಗೆ $20 ಮೇಲೇ ಈ NFTನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಬೇಸ್ ನೆಟ್ವರ್ಕ್ನಲ್ಲಿದೆ, ನೀವು ಟ್ರೈ ಮಾಡ್ತೀರ ಅಂದರೆ ಓಪನ್ ಸೀನಲ್ಲಿ ಅವೈಲೇಬಲ್ ಇದೆ, ಟ್ರೈ ಮಾಡ್ಬೋದು. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಉಳಿದಿರೋಲ್ಲ ಟಾಸ್ಕ್ನ ಏನು ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೆಸ್ಟ್ ನೆಟ್ ಪ್ರೋ ಬೇಕು ಅಂತ ಇದ್ರೆ 500 AP points ನಿಮ್ಮದು ಕಂಪ್ಲೀಟ್ ಆಗಿರಬೇಕು, ಅವಾಗ ಏನಾಗುತ್ತೆ ಇದು ಅನ್ಲಾಕ್ ಆಗುತ್ತೆ ಅಚೀವ್ಮೆಂಟ್. ಸೊ ಉಳಿದಿರೋ ಟಾಸ್ಕ್ ಏನಿದೆ ಅದು ಸಿಂಪಲ್ ಆಗಿದೆ. ಅದು ಬಿಟ್ಟರಿಂದ ಗೆಟ್ ಕಾಯಿನ್ ಪಾಸ್ಪೋರ್ಟ್ ಸ್ಕೋರ್ ಏನಿದೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಯಾಕಂದರೆ ಇವಾಗ ನಾವು ಯೂಸ್ ಮಾಡ್ತಿದ್ದೀವಿ ಹೊಸ ವ್ಯಾಲೆಟ್, ನಮ್ಮ ಹಳೆ ಯಾವ ವ್ಯಾಲೆಟ್ನಲ್ಲಿ ಪಾಸ್ಪೋರ್ಟ್ ಇದೆ ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಉಳಿದಿರೋದು ಏನೇನು ಟಾಸ್ಕ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದ್ರ ತೆಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ, ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.